ಸರ್ವಂ ಕಥಯ ಮೇ ದೇವ ಮಮ ಚೇದಿಚ್ಛಸಿ ಪ್ರಿಯಂ. ಗರುಡ ಒಂದು ಪ್ರಶ್ನೆಯನ್ನು ಕೇಳ್ತಾನೆ, ಸಪಿಂಡೀಕರಣ ಆಗದೇ ಇದ್ದರೆ ಪ್ರೇತತ್ವ ಬರುತ್ತೆ ಅಂತ ಹೇಳಿದ್ದ ಕೃಷ್ಣ. ಆಗ ಗರುಡ ಒಂದು ಪ್ರಶ್ನೆಯನ್ನು ಕೇಳ್ತಾನೆ, ಕಥಂ ಪ್ರೇತಾಹ ಅತ್ರ ವಸಂತಿ, ಪ್ರೇತಗಳ ಲಕ್ಷಣ ಏನು, ಪ್ರೇತಗಳು ಇಲ್ಲಿ ಹೇಗೆ ವಾಸ ಮಾಡ್ತವೆ, ಕೀದೃ ಗ್ರೂಪಾ ಭವಂತಿ, ಅವುಗಳ ರೂಪ ಹೇಗಿರುತ್ತೆ, ಪ್ರೇತಗಳ ರೂಪ ಹೇಗಿರುತ್ತೆ. ಮಹಾಪ್ರೇತಾ ಪಿಶಾಚಾಶ್ಚ ಕೈಹಿ ಕೈಹಿ ಕರ್ಮಫಲೈ ಪ್ರಭೋ, ಅವು ಯಾವ ಕರ್ಮಫಲದಿಂದ ಪ್ರೇತತ್ವವನ್ನು ಪಡೆದಿರ್ತವೆ. ಸರ್ವೇಷಾಂ ಎಲ್ಲರಿಗೆ ಮೇಲೆ ಕೃಪೆಯನ್ನು ತೋರ್ತಾ ಈ ಮಧುಸೂದನ ನನಗೆ ಇದನ್ನು ಹೇಳು, ಮತ್ತು ಯಾವ ದಾನ ಮಾಡಿದಾಗ ಪ್ರೇತತ್ವದಿಂದ ಮುಕ್ತಿಯನ್ನು ಹೊಂದುತ್ತಾನೆ, ಆ ಜೀವ ಪ್ರೇತತ್ವದಿಂದ ಮುಕ್ತಿ ಹೊಂದುವುದು ಹೇಗೆ, ಯಾವ ದಾನವನ್ನು ಮಾಡಬೇಕು, ನನ್ನ ಮೇಲೆ ನೀನು ನನ್ನ ಮೇಲೆ ಅನುಗ್ರಹ ಮಾಡಬೇಕು ಅಂತ ಗರುಡ ಕೇಳಿಕೊಳ್ತಾನೆ. ಶ್ರೀಕೃಷ್ಣ ಉವಾಚ, ಸಾಧು ಪೃಷ್ಟಂ ತ್ವಯಾ ತಾರ್ಕ್ಷ್ಯ ಮಾನುಷಾಣಾಂ ಹಿತಾಯ ವೈ ಶೃಣುಷ್ವವ ಹಿತೋ ಭೂತ್ವ ಯದ್ವಚ್ಮಿ ಪ್ರೇತಲಕ್ಷಣಂ. ತುಂಬ ಉಪಕಾರ ವಿಚಾರವನ್ನು ಕೇಳಿದ್ದಿ, ಮನುಷ್ಯರಿಗೆಲ್ಲ ತುಂಬ ವಿಷಯ, ಅವರಿಗೆಲ್ಲರಿಗೂ ಕೂಡ ಉಪಕಾರವಾಗುತ್ತೆ ಅಂತ ವಿಷಯವನ್ನು ಕೇಳಿದ್ದಿ, ಹೇಳ್ತೇನಂತ. ಎಂಥದಿದು, ಗುಹ್ಯಾತ್ ಗುಹ್ಯತರಂ ಹೇತತ್ ನಾರವ್ಯೇಯಂ ಯಸ್ಯ ಕಸ್ಯಚಿತ್ ಭಕ್ತಸ್ತ್ವಂ ಹಿ ಮಹಾಬಾಹೋ ತೇನ ತೇ ಕಥಯಾಮ್ಯಹಂ. ತುಂಬ ರಹಸ್ಯವಾದ ವಿಚಾರವನ್ನು ಕೇಳ್ತಾ ಇದ್ದೀ. ಪುರಾ ತ್ರೇತಾಯುಗೇ ತಾರ್ಕ್ಷ್ಯ, ಒಂದು ಕಥೆಯನ್ನು ಕೃಷ್ಣ ಹೇಳ್ತಾನೆ, ಪ್ರೇತತ್ವ ಹೇಗೆ ಬರುತ್ತೆ, ಹೇಗೆ ಆಯಿತು ಅಂತನ್ನೋದನ್ನು. ಪುರಾ ತ್ರೇತಾಯುಗೇ ತಾರ್ಕ್ಷ್ಯ ರಾಜಾಸೀತ್ ಬಭ್ರುವಾಹನ ಮಹೋದಯಪುರೇ ರಮ್ಯೆ ಧರ್ಮನಿಷ್ಠೋ ಮಹಾಬಲ ಯಜ್ವಾ ದಾನಪತಿ ಶ್ರೀಮಾನ್ ಬ್ರಹ್ಮಣ್ಯ ಸಾಧು ಸಮ್ಮತ ಶೀಲೋದಾರ ಗುಣೋಪೇತ ದಯಾ ದಾಕ್ಷಿಣ್ಯ ಸಂಯುತ ಪ್ರಜಾ ಪಾಲಯತೆ ನಿತ್ಯಂ ಪುತ್ರಾನಿವ ಮಹಾಬಲ. ಹಿಂದೆ ತ್ರೇತಾಯುಗದಲ್ಲಿ ಬಭ್ರುವಾಹನ ಅಂತ ಒಬ್ಬ ರಾಜ ಇದ್ದ. ಆ ರಾಜ ಹೇಗಿದ್ದ ಅಂತಂದರೆ, ಅದು ಉದಯಪುರ ಅನ್ನುವಂತಹ ಒಂದು ಪಟ್ಟಣ. ಆ ಪಟ್ಟಣದಲ್ಲಿ ವಾಸವಾಗಿದ್ದ ಧರ್ಮನಿಷ್ಠ, ಧರ್ಮವನ್ನು ಚೆನ್ನಾಗಿ ಪರಿಪಾಲನೆ ಮಾಡ್ತಿದ್ದ, ಮಹಾಬಲಿಷ್ಠನಾಗಿದ್ದ, ಒಳ್ಳೆಯ ದಾನ ಧರ್ಮಗಳನ್ನು ಮಾಡ್ತಿದ್ದ ಮತ್ತು ಸಾಧು ಆಗಿದ್ದ, ಶೀಲ ಉದಾರ ಗುಣೋಪೇತ ಒಳ್ಳೆಯ ವಿನೀತನಾಗಿದ್ದ, ಗುಣಗಳಿಂದ ಕೂಡಿದ್ದ, ದಯೆ ಇತ್ತು, ದಾಕ್ಷಿಣ್ಯ ಇತ್ತು, ಇದರಿಂದ ಕೂಡಿದವನಾಗಿದ್ದ, ಮತ್ತು ಪುತ್ರಾನಿವ ತನ್ನ ಮಕ್ಕಳನ್ನು ಯಾವ ರೀತಿಯಾಗಿ ತಂದೆ ತಾಯಿಯಂದರು ಹೇಗೆ ರಕ್ಷಣೆ ಮಾಡ್ತಾರೋ ಹಾಗೆ ಪ್ರಜೆಗಳನ್ನು ಆ ಬಭ್ರುವಾಹನ ರಾಜ ರಕ್ಷಣೆಯನ್ನು ಮಾಡ್ತಾ ಇದ್ದ, ತುಂಬ ಚೆನ್ನಾಗಿ ನೋಡಿಕೊಳ್ತಾ ಇದ್ದ. ಒಮ್ಮೆ ಸ ಕದಾಚಿತ್ ಮಹಾಬಾಹು ಮೃಗಯಾಂ ಗಂತುಮುದ್ಯತಃ ವನಂ ವಿವೇಶಗಹನಂ ನಾನಾ ವೃಕ್ಷ ಸಮನ್ವಿತಂ ಶಾರ್ದೂಲ ಶತ ಸಂಜುಷ್ಟಂ ನಾನಾ ಪಕ್ಷಿ ನಿನಾದಿತಂ ವನಮಧ್ಯೆ ತದಾ ರಾಜ ಮೃಗಂ ದೂರಾದ ದೃಶ್ಯತ. ಒಮ್ಮೆ ಬೇಟೆಗಂತ ಹೋದ, ಅದು ಹೇಗೆ ವರ್ಣನೆ ಮಾಡುವಾಗ ನಾನಾ ವೃಕ್ಷ ಸಮನ್ವಿತಂ ನಾನಾ ಪಕ್ಷಿ ನಿನಾದಿತಂ ಶಾರ್ದೂಲ ಶತ ಸಂಜುಷ್ಟಂ, ಒಳ್ಳೆಯ ಪಕ್ಷಿ ವೃಕ್ಷಗಳ ಗುಂಪು ವನ, ಅದರ ಪಕ್ಷಿಗಳ ಚಿಲಿಪಿಲಿಗಳು ಅದರಲ್ಲಿ, ಮತ್ತು ಶಾರ್ದೂಲ ಹುಲಿ ಸಿಂಹ ಇತ್ಯಾದಿ ಪ್ರಾಣಿಗಳಿವೆ, ಅಂತಹ ವನಕ್ಕೆ ಬೇಟೆಗಂತ ಹೋದ. ಅಲ್ಲಿ ಮೃಗವನ್ನು ನೋಡ್ತಾನೆ, ದೂರದಿಂದ ಒಂದು ಜಿಂಕೆಯನ್ನು ನೋಡ್ತಾನೆ. ತೇನ ವಿದ್ಧೋ ಮೃಗ ತೀವ್ರ ಬಾಣೇನ ಸುದೃಢೇನ ಚ ಬಾಣಮಾದಾಯ ತಂ ತಸ್ಯ ಸವನೇ ದರ್ಶನಂ ಯಯೋ ಶೋಣಿತಸ್ರಾವ ಮಾರ್ಗೇಣ ಸರಾಜಾನುಜಗಾಮಃ. ಆ ದೂರದಿರುವಂತಹ ಜಿಂಕೆಗೆ ಬಾಣವನ್ನು ಬಿಡ್ತಾನೆ, ಆ ಜಿಂಕೆಗೆ ರಕ್ತ ಬರುತ್ತೆ, ಅದು ಜಿಂಕೆ ಹಾಗೆಯೇ ಹೊಡ್ತಾ ಇರುತ್ತೆ, ಆ ಜಿಂಕೆಯನ್ನೇ ಹಿಂಬಾಲಿಸ್ತಾ ಅವನು ಹೋಗ್ತಾನೆ, ಅದು ರಕ್ತವನ್ನು ಸೋರಿಸಿಕೊಂಡು ಹೋಗ್ತಾ ಇರುತ್ತೆ. ತಥೋ ಮೃಗ ಪ್ರಸಂಗೇನ ವನಮನ್ಯದ್ವಿವೇಶ ಸಹ ಹೋಗ್ತಾ 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 ಮತ್ತೊಂದು ವನಕ್ಕೆ ಪ್ರವೇಶ ಮಾಡ್ತಾನೆ. ಕ್ಷುಕ್ಷಾಮ ಕಂಠೋ ನೃಪತಿ ಶ್ರಮಸಂತಾಪ ಮೂರ್ಛಿತ ಜಲಸ್ಥಾನಂ ಸಮಾಸಾಧ್ಯ ಸಾಶ್ವಯೇವ ವ್ಯಗಾಹತ ಪೀತ್ವಾ ತದುದಕಂ ಶೀತಂ ಪದ್ಮಗಂಧಾಧಿವಾಸಿತಂ ತಥೋವತೀರ್ಯ ಸಲಿಲಾ ವಿಮಲಾ ಬಭ್ರುವಾಹನ ನೆಗ್ರೋಧ ವೃಕ್ಷಮಾಸಾಧ್ಯ ಶೀತಚ್ಛಾಯಂ ಮನೋಹರಂ. ಹೋಗ್ತಾ ಹೋಗ್ತಾ ತುಂಬ ಸುಸ್ತಾಗುತ್ತೆ, ಅವನಿಗೆ ತಲೆ ತಿರುಗಿದಾಗೆ ಆಗುತ್ತೆ. ಕುದುರೆ ಸಹಿತವಾಗಿಯೇ ಒಂದು ಸರೋವರ ಇರುತ್ತೆ, ಆ ಸರೋವರದಲ್ಲಿ ನೀರನ್ನು ಕುಡಿತಾನೆ, ಕುಡಿದು ಮೇಲಕ್ಕೆ ಬರ್ತಾನೆ. ಒಂದು ನೆಗ್ರೋಧ ವೃಕ್ಷ ಆಲದ ಮರದ ಕೆಳಗಡೆ ವಿಶ್ರಾಂತಿಗಂತ ಕೂಡ್ತಾನೆ. ಶೀತಚ್ಛಾಯಂ ಮನೋಹರಂ ಮಹಾವಿಟಪಿನಂ ಘೂರ್ಣ ಪಕ್ಷಿ ಸಂಘಾತನಾದಿತಂ
ವನಸ್ಪತೀನಾಂ ಸರ್ವೇಷಾಂ ಕೇತುಭೂತಮವಸ್ಥಿತಂ ತಂ ಮಹಾತರುಮಾಸಾದ್ಯ ನಿಶಸಾದಮಹೀಪತಿಃ ಅಥ ಪ್ರೇತಂ ದದರ್ಶಾಸೋ ಶುಕ್ಲುಷಾ ವ್ಯಾಕುಲೋ ವ್ಯಾಕುಲೇಂದ್ರಿಯಂ ಉತ್ಕಚಂ ಮಲಿನಂ ವೃಕ್ಷಂ ನಿರ್ಮಾಂಸಂ ಭೀಮದರ್ಶನಂ ಸ್ನಾಯುಬದ್ಧಾಸ್ತಿ ಚರಣಂ ಧಾವಮಾನಮಿತಸ್ತತಃ. ಅಲ್ಲಿಯೇ ವಿಶ್ರಾಂತಿಗಂತ ಕುಳಿತುಕೊಂಡಿರ್ತಾನೆ, ಪಕ್ಕದಲ್ಲಿಯೇ ಒಂದು ಪ್ರೇತ ಆಚೆಯಿಂದ ಈಚೆ ತಿರುಗಾಡ್ತಾ ಇರುತ್ತೆ. ಹೇಗೆ ಅಂತಂದರೆ, ದದರ್ಶ ಅಸೌ ಕ್ಷುತ್ರುಷ ವ್ಯಾಕುಲೇಂದ್ರಿಯಂ, ಬಾಯಾರಿಕೆ ಆಗ್ತಾ ಇದೆ, ಅದಕ್ಕೆ ಹಸಿವೆ ಆಗ್ತಾ ಇದೆ ಅಂತಹ ಪ್ರೇತ. ಉತ್ಕಚಂ, ಮೇಲುಗಡೆ ಕೂದಲೆಲ್ಲ ಹರಡಿಕೊಂಡಿದೆ. ಮಲಿನಂ, ತುಂಬ ಹೊಲಸಾಗಿದೆ, ರಕ್ತ ಸೋರ್ತಾ ಇದೆ, ಮಾಂಸವಿಲ್ಲ. ಭೀಮದರ್ಶನಂ, ತುಂಬ ಭಯಂಕರವಾಗಿ ಕಾಣ್ತಾ ಇದೆ. ಮತ್ತು ಸ್ನಾಯುಬದ್ಧಾಸ್ತಿ ಚರಣಂ, ಎಲುಬಿನಿಂದ ಕೂಡಿಕೊಂಡಿದೆ. ಧಾವಮಾನ ಇತಸ್ಥಿತ, ಆತೆಯಿಂದ ಈಚೆಗೆ ವಿಕಾರವಾದಂತಹ ರೂಪ ತಿರುಗ್ತಾ ಇದೆ. ಅನ್ಯೈಶ್ಚ ಬಹುಭಿಃ ಪ್ರೇತೈಃ ಸಮಂತಾತ್ ಪರಿವಾರಿತಂ ತಂ ದೃಷ್ಟ್ವಾ ಜಾಗತಂ ಘೋರಂ ವಿಸ್ಮಿತೋ ಬಭ್ರುವಾಹನ. ಅದೊಂದು ಪ್ರೇತ ಇಲ್ಲ, ಅದರ ಜೊತೆಗೆ ಪರಿವಾರ ಪ್ರೇತಗಳು ಇವೆ, ಅವುಗಳು ಕೂಡ ಆಚೆಯಿಂದ ಅದರ ಜೊತೆಗೆ ತಿರುಗಾಡ್ತಾ ಇದೆ. ಇದನ್ನು ನೋಡಿ ಬಭ್ರುವಾಹನಿಗೆ ತುಂಬ ಆಶ್ಚರ್ಯ ಆಯಿತು. ಪ್ರೇತೋಪಿ ದೃಷ್ಟ್ ತಾಂ ಘೋರಾಂ ಅಟವೀಂ ಆಗತಂ ನೃಪಂ ತದಾ ಹೃಷ್ಟವನ ಭೂತ್ವ ತಸ್ಯಾಂತಿಕಂ ಉಪಾಗತಂ. ಉಪಾಗಮತ್ ಅಬ್ರವೀತ್ಸ ತದಾ ತಾರ್ಕ್ಷ್ಯ ಪ್ರೇತರಾಜೋ ನೃಪಂ ವಚಃ ಪ್ರೇತಭಾವೋ ಮಯಾ ತ್ಯಕ್ತಃ ಪ್ರಾತೋ ಪ್ರಾಪ್ತೋಸ್ಮಿ ಪರಮಾಂ ಗತಿಂ ತ್ವತ್ಸಂಯೋಗಾತ್ ಮಹಾಭಾವೋ ನಾಸ್ತಿ ಧನ್ಯತರೋ ಮಮ. ಆ ಪ್ರೇತವನ್ನು ನೋಡಿದಾಗ ಬಭ್ರುವಾಹನಿಗೆ ಆಶ್ಚರ್ಯವಾಯಿತು. ಆ ಪ್ರೇತವೂ ಕೂಡ ರಾಜನನ್ನು ನೋಡಿದ. ರಾಜನನ್ನು ನೋಡಿದಾಗ ಆ ಪ್ರೇತ ಹೇಳಿತು, ತತಃ ಹೃಷ್ಟಮನ ಭೂತ್ವ, ಮನಸ್ಸಿಗೆ ತುಂಬ ಸಂತೋಷವಾಗಿ ಹಾಗೆ ಹೇಳ್ತಾನೆ, ನನ್ನಿಂದ ಇವತ್ತು ನನಗೆ ಪ್ರೇತ ಭಾವ ಹೋಯಿತು, ಪ್ರೇತತ್ವ ಹೋಯಿತು. ನಿನ್ನನ್ನು ನೋಡಿದ್ನಲ್ವ, ಪರಮಾಂ ಗತಿಂ ಪ್ರಾಪ್ತೋಸ್ಮಿ, ನಾನು ಒಳ್ಳೆಯ ಗತಿಯನ್ನು ನಾನು ಹೊಂದಿದ್ದೇನೆ. ಹೇಗೆ? ತ್ವತ್ ಸಂಯೋಗಾತ್ ಮಹಾಬಾಹೋ, ನಿನ್ನ ಸಂಯೋಗ ಅಂದರೆ ನಿನ್ನನ್ನು ನೋಡುವುದರಿಂದಲೇ ನಾನು ಧನ್ಯನಾಗಿದ್ದೇನೆ, ನನಗೆ ಪ್ರೇತತ್ವ ಹೋಯಿತು ಅಂತ ಹೇಳಿತು. ಆಗ ರಾಜ ಕೇಳ್ತಾನೆ, ಕೃಷ್ಣ ರೂಪಕರಾಳಾಕ್ಷ ತ್ವಂ ಪ್ರೇತ ಇವ ದೃಶ್ಯಸೆ ಕಥಯಸ್ವ ಮಮ ಪ್ರೀತ್ಯ ಯಥಾರ್ಥಮತಿ ತತ್ವತಃ. ಕೃಷ್ಣರೂಪ, ಕಪ್ಪು ಮೈಬಣ್ಣ, ಕರಾಳಾಕ್ಷ, ಕಣ್ಣು ವಿಕಾರವಾಗಿದೆ, ತ್ವಂ ಪ್ರೇತ ಇವ ದೃಶ್ಯಸೆ, ನಿನ್ ನೋಡಿದಾಗ ಪ್ರೇತ ಅಂತ ಕಾಣ್ತಾ ಇದ್ದಿ, ಪ್ರೇತ ಥರ ಇದ್ದೀ ನೀನು, ನನಗೆ ಹೇಳು. ಯಥಾರ್ಥಂ ಅತಿ ತತ್ವತಃ, ಅತಿ ತತ್ವತಃ ಯಥಾರ್ಥಂ, ಯಥಾರ್ಥವಾಗಿ ನನಗೆ ಹೇಳು, ಏನಿದೆಯೋ ಅದನ್ನು ಸತ್ಯವಾಗಿ ಹೇಳು, ಯಾರು ನೀನು? ಪ್ರೇತರಾಜೌವಾಚ ಕಥಯಾಮಿ ಸೃಪ ನೃಪಶ್ರೇಷ್ಠ ಸರ್ವಮೇವಾದಿತಸ್ತವ ಪ್ರೇತತ್ವೇ ಕಾರಣಂ ಶುತ್ವ ದಯಾಂ ಕರ್ತುಂ ಮಮಾರ್ಹಸಿ ವೈದಿಶಂ ನಾಮ ನಗರಂ ಸರ್ವಸಂಪತ್ ಸಮನ್ವಿತಂ ನಾನಾ ಜನಪದಾಕೀರ್ಣಂ ನಾನಾರತ್ನ ಸಮಾಕುಲಂ ನಾನಾ ಪುಷ್ಪ ಸಮಾಯುಕ್ತಂ ನಾನಾ ವೃಕ್ಷ ಸಮಾಕುಲಂ ತತ್ರಾಹಂ ನ್ಯವಸಂ ಭೂಪ ದೇವಾರ್ಚನರತಸ್ತಥಾ ವೈಶ್ಯ ಜಾತ್ಯಾಂ ಸುದೇವೋಹಂ ನಾಮ್ನಾ ವಿದಿತಮಸ್ತುತೇ ಹವ್ಯೇನ ತರ್ಪಿತಾ ದೇವಾಃ ಕವ್ಯೇನ ಪಿತರೋಮಯಾ ವಿವಿಧೈರ್ದಾನಯೋಗೈಶ್ಚ ವಿಪ್ರಾಃ ಸಂತರ್ಪಿತಾಸ್ತಥಾ ಆಹಾರಾಶ್ಚ ವಿಹಾರಾಶ್ಚ ಮಯಾ ವೈ ಸುನಿವೇಶಿತಾಃ. ರಾಜಶ್ರೇಷ್ಠನೇ, ಹೇಳ್ತೇನೆ ಕೇಳು. ಏನು ಅಂದರೆ, ನನ್ನ ಊರು ವೈದಿಶ ಅಂತನ್ನುವಂತಹ ನಗರ, ಎಲ್ಲ ಸಂಪತ್ತುಗಳಿಂದ ಕೂಡಿದಂತಹ ಊರು, ಎಲ್ಲ ಜನರು ಇದ್ದರು ಮತ್ತು ಒಳ್ಳೆಯ ರತ್ನಗಳಿಂದ ಕೂಡಿದಂತಹ ನಗರ, ಎಲ್ಲಿ ನೋಡಿದರೂ ಸಂಪತ್ತು ಭೂಯಿಷ್ಠವಾಗಿತ್ತು. ಒಳ್ಳೆಯ ಊರಿನಲ್ಲೆಲ್ಲ ಪುಷ್ಪಗಳು ಇತ್ತು, ವೃಕ್ಷ ಪುಷ್ಪ ಹಣ್ಣುಗಳು ಸಮೃದ್ಧವಾದಂತಹ ಊರು ನಂದು. ಅಲ್ಲಿ ನಾನು ದೇವಾರ್ಚನ ತತಃ, ನಾನು ಯಾವಾಗಲೂ ಭಗವಂತನ ಆರಾಧನೆಯನ್ನು ಮಾಡ್ತಾ ನಿರಂತನಾದವನು. ನಾನು ವೈಶ್ಯ ಜಾತಿಯಲ್ಲಿ ಬಂದವನು, ನನ್ನ ಹೆಸರು ಸುದೇವ ಅಂತ ನನ್ನ ಹೆಸರು, ನಿನಗೆ ಗೊತ್ತಿರಬೇಕು. ನಾಮ್ನಾ ವಿದಿತ ಮಸ್ತುತೆ, ನೀನು ನನ್ನ ಹೆಸರನ್ನು ಕೇಳಿರಬಹುದು. ನೀನು, ನಾನು ದೇವಾಹ ಹವ್ಯೇನ ತರ್ಪಿತಾ, ದೇವತೆಗಳನ್ನು ನಾನು ಹವಿಸ್ಸಿನಿಂದ ತೃಪ್ತಿಗೊಳಿಸಿದ್ದೇನೆ ಮತ್ತು ಕವ್ಯದಿಂದ ನಾನು ಪಿತೃಗಳನ್ನು ತೃಪ್ತಿಗೊಳಿಸಿದ್ದೇನೆ. ನಾನು ಅನೇಕ ದಾನಗಳನ್ನು ಮಾಡಿದ್ದೇನೆ, ಬ್ರಾಹ್ಮಣರಿಗೆ ಸಂತರ್ಪಣೆಯನ್ನು ನೀಡಿದ್ದೇನೆ, ನಾನು ಒಳ್ಳೆಯ ಸತ್ಕರ್ಮಗಳನ್ನೆಲ್ಲ ಮಾಡ್ತಾ ಇದ್ದೆ. ಆದರೆ ಏನಾಯಿತು ಅಂದರೆ, ದೀನ ಅನಾಥ ವಿಶಿಷ್ಟೇಭ್ಯ ಮಯಾ ದತ್ತಮನೇಕದ, ನಾನು ಯಾರು ದೀನರಾಗಿರ್ತಾರೋ, ಗತಿ ಇಲ್ಲದಿರು ಗತಿ ಇರುವುದಿಲ್ಲವೋ, ಅನಾಥರೇ ಆಗಿರ್ತಾರೋ,
ಅವರಿಗೆಲ್ಲ ನಾನು ಆಶ್ರಯವನ್ನು ಕೊಟ್ಟು ಅವರನ್ನೆಲ್ಲ ನಾನು ನೋಡಿಕೊಳ್ತಾ ಇದ್ದೆ, ಅವರಿಗೆಲ್ಲ ದಾನವನ್ನು ಮಾಡ್ತಾ ಇದ್ದೆ. ಆದರೆ ತತ್ಸರ್ವಂ ವಿಫಲಂ ತಾತ ಮಮ ದೈವಾನುಪಾಗತಂ, ನನಗೀಗ ಅದೆಲ್ಲವೂ ಮಾಡಿದಂತಹ ಎಲ್ಲ ಸತ್ಕರ್ಮಗಳು ವ್ಯರ್ಥ ಆಗೋಯ್ತಲ್ವಾ, ದೈವ ಸಂಕಲ್ಪ ಆಗಿತ್ತು ವಿಫಲವಾಯಿತು. ಯಾಕೆ ಅಂದರೆ ನಮೇಸ್ತಿ ಸಂತತಿಸ್ತಾತ ನ ಸುಹೃನ್ ನ ಚ ಬಾಂಧವ ನ ಚ ಮಿತ್ರಂ ಹಿ ಮೇ ತಾದೃಗ್ಯ ಕರೋತಿ ಔರ್ಧ್ವದೈಹಿಕಂ ಪ್ರೇತತ್ವಂ ಸುಸ್ಥಿರಂ ತೇನ ಮಮ ಜಾತಂ ನೃಪೋತ್ತಮ ಏಕಾದಶಂ ತ್ರಿಪಕ್ಷಂ ಚ ಷಾಣ್ಮಾಸಿಕ ಮಥಾಬ್ಧಿಕಂ ಪ್ರತಿಮಾಸ್ಯಾನಿ ಚಾನ್ಯಾನಿ ಏವಂ ಶ್ರಾದ್ಧಾನಿ ಷೋಡಶ ಯಸ್ಯೈತಾನಿ ನ ದೀಯಂತೆ ಪ್ರೇತಶ್ರಾದ್ಧಾನಿ ಷೋಡಶ. ನನಗೆ ಸಂತತಿ ಇಲ್ಲ, ನನಗೆ ಗೆಳೆಯರು ಸುಹೃತ್. ಸುಹೃತ್ ಅಂದರೆ ಯಾರು ಅಂದರೆ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಸುಹೃನ್ ಮಿತ್ರಾರ್ಯುದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿ ವಿಶಿಷ್ಯತೆ ಅಂತ. ಸುಹೃತ್ ಅಂತಂದರೆ ಆಚಾರ್ಯರು ಭಾಷ್ಯ ಬರಬೇಕಾದ್ರೆ ಮಧ್ವಾಚಾರ್ಯರು ಅಂದರೆ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಯಾರು ಉಪಕಾರವನ್ನು ಮಾಡ್ತಾರೋ ಅವನು ಸುಹೃತ್ ಅಂತ. ದ್ವೇಷಿ ಯಾರು ಅಂತ ನಾವು ಪ್ರಯೋಗವನ್ನು ಮಾಡ್ತೇನೆ, ಅವನು ತುಂಬ ದ್ವೇಷ ಮಾಡ್ತಾನೆ. ದ್ವೇಷ ಯಾರು, ದ್ವೇಷ ಶಬ್ದ ಪ್ರಯೋಗ ಯಾವಾಗ ಮಾಡ್ತಾನಂದರೆ ಯಾವಾಗಲೂ ಅಪ್ರಿಯವನ್ನು ಯಾರು ಮಾಡ್ತಾರೋ ಅವನು ದ್ವೇಷಿ ಅಂತ ಅರ್ಥ. ಆದರೆ ಸುಮ್ಮನೆ ದ್ವೇಷ ಶಬ್ದವನ್ನು ಪ್ರಯೋಗ ಮಾಡಬಾರದು. ಮಧ್ಯಸ್ಥ ಅಂತಂದರೆ ನೀನು ಉಪಕಾರ ಮಾಡಿದರೆ ಉಪಕಾರವನ್ನು ಮಾಡುವ, ಅಪಕಾರ ಮಾಡಿದರೆ ಅಪಕಾರವನ್ನು ಮಾಡುವ. ಉದಾಸೀನ ಅಂತಂದರೆ ಅವನು ಉಪಕಾರ ಮಾಡಲಿ ಅಪಕಾರ ಮಾಡಲಿ ಒಂದೇ ರೀತಿಯಾಗಿ ತಟಸ್ಥವಾಗಿ ಇರುವುದು ಅಂತ. ಇದನ್ನೆಲ್ಲ ವಿವರಣೆಯನ್ನು ಆಚಾರ್ಯರು ಕೊಟ್ಟಿದ್ದಾರೆ. ಇಲ್ಲಿ ಸುಹೃತ್ ಅಂತಂದರೆ ಪರೋಪಕಾರವನ್ನು ಮಾಡಿದಾಗ ಪ್ರತ್ಯುಪಕಾರದ ಅಪೇಕ್ಷೆ ಇಲ್ಲದೇ ಯಾರು ನಮಗೆ ಸಹಾಯವನ್ನು ಮಾಡ್ತಾರೋ ಅವನು ಸುಹೃತ್ ಅಂತ ಕರೀತಾರೆ. ಅಂಥವರು ಸಿಗುವುದು ಬಹಳ ವಿರಳ. ಕೃಷ್ಣ ಹೇಳ್ತಾನೆ ಅಂಥವರಲ್ಲಿ ಸುಹೃತ್ ಮಿತ್ರ ಅರಿ ಉದಾಸೀನ. ಮಿತ್ರ ಅಂತಂದರೆ ಮಿತಿ ನಮ್ಮ ಕಷ್ಟವನ್ನು ತಿಳಿದು ಯಾರು ಸಹಾಯವನ್ನು ಮಾಡ್ತಾರೋ ಅವನು ಮಿತ್ರ. ಮಿತ್ರ ಸುಹೃತ್ ಮಿತ್ರ ಅರಿ ಉದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು. ಎಲ್ಲರಲ್ಲಿಯೂ ಇರುವಂತಹ ಭಗವಂತನನ್ನು ಯಾರು ಏಕಪ್ರಕಾರವಾಗಿ ನಾಡ್ತಾನೋ ಅವನು ಸಮಬುದ್ಧಿ ಅಂತ ಕರೀತಾರೆ. ಎಲ್ಲರನ್ನೂ ಸಮಾನವಾಗಿ ಅಲ್ಲ, ಎಲ್ಲರಲ್ಲಿರುವಂತಹ ಭಗವಂತನನ್ನು ಒಂದೇ ರೀತಿಯಾಗಿ ನೋಡುವಂಥವನನ್ನು ಸಮಬುದ್ಧಿ ವಿಶಿಷ್ಯತೆ ಅಂತ ಕೃಷ್ಣ ಹೇಳಿದ್ದ. ಅದಕ್ಕೆ ಆಚಾರ್ಯರು ಸುಂದರವಾಗಿ ಭಾಷ್ಯದಲ್ಲಿ ಕೊಟ್ಟಿದ್ದರು. ಇಲ್ಲಿ ಸುಹೃತ್ ಅಂದರೆ ಆ ರಾಜ ಹೇಳ್ತಾನೆ ನನಗೆ ಅಂಥ ಸುಹೃತರು ಕೂಡ ಯಾರೂ ಇರಲಿಲ್ಲ, ಸಂತತಿ ಇರಲಿಲ್ಲ, ಬಂಧುಗಳು ಇರಲಿಲ್ಲ. ನಚ ಮಿತ್ರಂ ಹಿಮೇ ತಾದೃಕ್, ಆ ಮಿತ್ರನೂ ಕೂಡ ಇರಲಿಲ್ಲ ಅಂತ ಹೇಳ್ತಾನೆ. ನನ್ನ ಕಷ್ಟವನ್ನು ತಿಳಿದು ಯಾರಾದರೂ ಸಹಾಯ ಮಾಡ್ತಾರೋ ಅಂದರೆ ಯಾರೂ ಬರಲಿಲ್ಲ. ಆದ್ದರಿಂದ ಯಾರೂ ಕೂಡ ಔರ್ಧ್ವದೈಹಿಕ ಕರ್ಮ ಆಗದೇ ಇರುವುದರಿಂದ ಪ್ರೇತತ್ವಂ ಸುಸ್ಥಿರಂ ತೇನ ಮಮ ಜಾತಂ ನೃಪೋತ್ತಮ. ಆದ್ದರಿಂದ ನನಗೆ ಪ್ರೇತತ್ವ ಬಂದುಬಿಟ್ಟಿದೆ. ಅದು ಎಂಥದ್ದು ಸುಸ್ಥಿರಂ, ಅದು ಗಟ್ಟಿ ನಿಂತುಬಿಟ್ಟಿದೆ ಪ್ರೇತತ್ವ, ಹೋಗ್ತಾನೇ ಇಲ್ಲ. ಏಕಾದಶಂ ತ್ರಿಪಕ್ಷಂ ಚ ಷಾಣ್ಮಾಸಿಕ ಮಥಾಬ್ಧಿಕಂ ಪ್ರತಿಮಾಸ್ಯಾನಿ. ಏಕಾದಶ 45 ದಿನದ್ದು, ಷಾಣ್ಮಾಸಿಕ ವರ್ಷಾಬ್ಧಿಕ ಮತ್ತು ಪ್ರತಿಮಾಸದ ಶ್ರಾದ್ದಗಳು ಏನು 16, ಇವನ್ನೆಲ್ಲ ಯಾರಿಗೆ ಪ್ರೇತ ಶ್ರಾದ್ದಗಳು 16 ಏನಿದೆಯೋ ಇದೆಲ್ಲವೂ ಕೂಡ ಪ್ರೇತತ್ವಂ ಸುಸ್ಥಿರಂ ತಸ್ಯ ದತ್ತೈಹಿ ಶ್ರಾದ್ದ ಶತೈರಪಿ ಏವಂ ಜ್ಞಾತ್ವಾ ಮಹಾರಾಜ ಪ್ರೇತತ್ವಾ ಉದ್ಧರಸ್ವಮ. ಇದು ಯಾರಿಗಾಗುವುದಿಲ್ಲವೋ ಅವರಿಗೆ ಪ್ರೇತತ್ವ ಗಟ್ಟಿಯಾಗಿರುತ್ತೆ. ಆದ್ದರಿಂದ ನನಗೆ ಔರ್ಧ್ವದೈಹಿಕ ಕ್ರಿಯೆಗಳೆಲ್ಲ ಸರಿಯಾಗಿ ಆಗದೇ ಇರುವುದರಿಂದ ನನಗೆ ಈ ಗತಿ ಬಂದಿದೆ. ಆದ್ದರಿಂದ ರಾಜ ನನ್ನನ್ನು ಪ್ರೇತತ್ವದಿಂದ ಉದ್ಧಾರ ಮಾಡು ಅಂತ ಕೇಳಿಕೊಡ್ತದೆ ಆ ಪ್ರೇತ. ತನ್ಮಾಂ ತಾರಯ ರಾಜೇಂದ್ರ ಮಣಿರತ್ನಂ ದದಾಮಿತೆ. ನೀನು ನನ್ನಿಂದ ಪ್ರೇತತ್ವದಿಂದ ವಿಮುಖನನ್ನಾಗಿ ಮಾಡು, ನನಗೆ ಅದರಿಂದ ಬಿಡುಗಡೆಗೊಳಿಸು, ನಿನಗೆ ಒಳ್ಳೆಯ ರತ್ನವನ್ನು ಕೊಡ್ತೇನೆ. ಯಥಾ ಮಮ ಶುಭಾವಾಪ್ತಿ ಭವೇ ನೃಪ ಪರೋತ್ತಮ ತಥಾ ಕಾರ್ಯಂ ಮಹಾವೀರ್ಯಂ ಕೃಪಾ ಯದಿ ಮಮೋಪರಿ ಆತ್ಮನಶ್ಚ ಕುರುಕ್ಷಿಪ್ರಂ ಸರ್ವಮೇವ ಊರ್ಧ್ವದೈಹಿಕಂ. ರಾಜ ಅಂತಂದ್ರೇನೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡುವವನಲ್ವಾ, ನನಗೆ ನೀನು ಪ್ರೇತತ್ವದಿಂದ ನಿವೃತ್ತಿಯನ್ನು ಮಾಡುವಂತ ಕೇಳಿಕೊಳ್ತಾನೆ. ರಾಜೋವಾಚ ಕಥಂ ಪ್ರೇತಾ ಭವಂತೀಹ ಕೃತೇರಪಿ ಔರ್ಧ್ವದೈಹಿಕೈ ಪಿಶಾಚಾಶ್ಚ ಭವಂತೀಹ ಕರ್ಮಭಿ ಕೈಶ್ಚ ತದ್ವದ. ಪ್ರೇತತ್ವ ಬರುವುದು ಹೇಗೆ? ಔರ್ಧ್ವದೈಹಿಕೈ ಕೃತೈಹಿ ಅಪಿ. ಔರ್ಧ್ವದೈಹಿಕ ಕ್ರಿಯೆಗಳನ್ನು ಮಾಡಿದರೂ ಕೂಡ ಪ್ರೇತತ್ವ ಅಂತ ಅನ್ನೋದು ಬರುತ್ತೆ. ಅದು ಹೇಗೆ ಬರುತ್ತೆ? ಪಿಶಾಚಾಶ್ಚ ಭವಂತೀಹ ಕರ್ಮಭಿ ಕೈಶ್ಚ ತತ್ವದ. ಪಿಶಾಚತ್ವ ಯಾವುದರಿಂದ ಬರುತ್ತೆ?
ಇದನ್ನೆಲ್ಲ ನನಗೆ ಹೇಳು ಅಂತ ಕೇಳಿದ ರಾಜ. ಆಗ ಪ್ರೇತ ಹೇಳ್ತಾನೆ, ಬ್ರಹ್ಮಸ್ವಂ ದೇವದ್ರವ್ಯಂಚ ಸ್ತ್ರೀಣಾಂ ಬಾಲಧನಂ ತಥಾ ಯೇ ಹರಂತಿ ನೃಪಶ್ರೇಷ್ಠ ಪ್ರೇತಯೋನಿಂ ಲಭಂತಿ ತೇ. ಬ್ರಹ್ಮಸ್ವ, ದೇವರ ಸ್ವತ್ತನ್ನು ಯಾರು ತಿಂತಾರೋ ಅವರಿಗೆ ಪ್ರೇತತ್ವ ಬರುತ್ತೆ. ದೇವರಿಗೆ ವಿನಿಯೋಗ ಆಗುವಂತಹ ಪದಾರ್ಥಗಳನ್ನು ಕದಿಯುವುದು, ಇದನ್ನು ಯಾರಾದರೂ ಮಾಡಿದರೆ ಅವರಿಗೆ ಪ್ರೇತತ್ವ ಬರುತ್ತೆ. ಬ್ರಹ್ಮಸ್ವಂ, ಬ್ರಾಹ್ಮಣರ ಸ್ವತ್ತನ್ನು, ಬ್ರಾಹ್ಮಣರ ಪದಾರ್ಥಗಳನ್ನು ಯಾರು ಅಪಹರಣೆ ಮಾಡಿ ಅವರಿಗೆ ಮೋಸ ಮಾಡಿಯೋ, ಏನೋ ಅವರು ಸ್ವತ್ತನ್ನು ವಿನಿಯೋಗ ಮಾಡಿಬಿಟ್ರೆ ಅವರಿಗೂ ಕೂಡ ಆ ಗತಿ ಬರುತ್ತೆ. ಸ್ತ್ರೀಣಾಂ ಬಾಲಧನಂ ತಥಾ, ಸ್ತ್ರೀಯರ ಸಂಪತ್ತನ್ನು, ಹೆಣ್ಣು ಮಕ್ಕಳ ಸಂಪತ್ತನ್ನು ಅಪಹರಣೆ ಮಾಡಿದರೆ, ಅದನ್ನು ನಾವು ಕದ್ದು ಬಿಟ್ಟರೆ, ಚಿಕ್ಕ ಮಕ್ಕಳ ಸಂಪತ್ತನ್ನು, ಅವರಿಗೆ ಇರುವಂತಹ ಅವರ ಹೆಸರಲ್ಲಿರುವಂತಹ ಏನಾದರೂ ಪದಾರ್ಥಗಳನ್ನು ನಾವು ತೆಗೆದು ಬಿಟ್ಟರೆ ಅದರಿಂದ ಪ್ರೇತತ್ವ ಬರುತ್ತೆ. ಮತ್ತು ಯೇ ಹರಂತಿ ನೃಪಶ್ರೇಷ್ಠ ಪ್ರೇತಯೋನಿಂ ಲಭಂತಿತೆ ತಾಪಸೀಂಚ ಸ್ವಗೋತ್ರಾಂಚ ಅಗಮ್ಯಾಂಚ ಭಜಂತಿಯೇ. ಮತ್ತು ಅಗಮ್ಯಾಂ, ಸೇರದೇ ಇರುವ ಸ್ತ್ರೀಯರನ್ನು, ತನ್ನ ಗೋತ್ರದವಳಾದವಳನ್ನು ಸೇರಿದರೆ ಮಹಾಪ್ರೇತ ಅಂಬುಜಾನಿ ಹರಂತಿಯೇ. ಅಂಬುಜಾನಿ ಅಂತಂದರೆ ನೀರಿನಲ್ಲಿ ಹುಟ್ಟಿರ್ತಕ್ಕಂತಹ ಪ್ರವಾಹ ವಜ್ರಹರ್ತಾರಹ, ಸಮುದ್ರದಲ್ಲಿ ಹುಟ್ಟುವಂತಹ ಅದರಲ್ಲಿ ಇರುವಂತಹ ಮುತ್ತು ರತ್ನಗಳು, ಅವುಗಳನ್ನು ನಾವೇನಾದರೂ ಅಪಹರಣೆ ಮಾಡಿದರೆ ಅದರಿಂದಲೂ ಕೂಡ, ವಸ್ತ್ರಾಪಹಾರಕ ಬಟ್ಟೆಗಳನ್ನು ಕದಿಯುವುದು, ಅದರಿಂದಲೂ ಕೂಡ ನಮಗೆ ಪ್ರೇತತ್ವ ಬರುತ್ತೆ. ತಥಾ ಹಿರಣ್ಯ ಹರ್ತಾರಹ, ಬಂಗಾರವನ್ನು ಕದಿಯುವುದು. ಸಂಯುಗೇ ಅಸಮ್ಮುಖ ಹತಾಹ ಕೃತಘ್ನಃ ನಾಸ್ತಿಕ. ದೊಡ್ಡ ದೋಷ ಯಾವುದು ಅಂತಂದರೆ ಕೃತಘ್ನ. ಕೃತಜ್ಞ ಬೇರೆ, ಕೃತಘ್ನ ಬೇರೆ. ಕೃತಂ ಜಾನಾತಿ ಅಂತಂದರೆ ಕೃತಜ್ಞ, ಮಾಡಿದ್ದನ್ನು ನೆನಪಿಟ್ಟುಕೊಳ್ಳುವುದು ಕೃತಜ್ಞತೆ. ಕೃತಘ್ನ ಅಂತಂದರೆ ಕೃತಂ ಹಂತಿ ಅಂತ, ಮಾಡಿದಂತಹ ವಿಚಾರವನ್ನು ಕೊಂದೇ ಬಿಡುವುದು, ಅವನು ಕೃತಘ್ನನಾಗ್ತಾನೆ. ಅಂಥವರಿಗೆ ಅವರಿಗೆ ಪ್ರಾಯಶ್ಚಿತ್ತವೇ ಇಲ್ಲ. ಮಾಡಿದ ಉಪಕಾರಕ್ಕೆ ನಾವು ಅದನ್ನು ನೆನಪಿಟ್ಟುಕೊಂಡು ಅವರಿಗೆ ಏನಾದರೂ ಸಹಾಯ ಮಾಡಬೇಕು, ಇಲ್ಲದೇ ಇದ್ದರೆ ಅವರಿಗೆ ಉಪದ್ರವಂತೂ ಮಾಡಬಾರದು ಅಂತ. ಕೃತಘ್ನನಾದವನಿಗೆ ಅವನು ಪ್ರೇತತ್ವವನ್ನು ಹೊಂದುತ್ತಾನೆ. ನಾಸ್ತಿಕಾಹ, ದೇವರಿಲ್ಲ ಅಂತ ಹೇಳುವವನು, ದೇವರನ್ನೇ ವಿರೋಧ ಮಾಡುವವನು ಅಂಥವನು. ರೌದ್ರಾಹ, ಮತ್ತು ಭಯಾನಕ, ಮತ್ತೊಬ್ಬರಿಗೆ ಹಿಂಸೆಯನ್ನು ಕೊಡುವನು, ಕೊಲ್ಲುವವನು, ಪೀಡೆಯನ್ನು ಮಾಡುವ, ಭಯೋತ್ಪಾದನೆಯನ್ನು ಮಾಡುವವರಿಗೆ. ಮತ್ತು ಸಾಹಸಿಕಾಹ, ಶಠಾಹ, ದೌರ್ಜನ್ಯವನ್ನೇ ಆಚರಣೆ, ಕೆಟ್ಟದ್ದನ್ನೇ ಮಾಡುವುದು. ಪಂಚಯಜ್ಞ ವಿನಿರ್ಮುಕ್ತಾಹ, ಪಂಚಯಜ್ಞಗಳು, ದೇವಯಜ್ಞ, ಮನುಷ್ಯಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಬ್ರಹ್ಮಯಜ್ಞ, ಈ ಪಂಚಯಜ್ಞಗಳನ್ನು ಯಾರು ಆಚರಣೆ ಮಾಡುವುದಿಲ್ಲವೋ ದಿನನಿತ್ಯ. ಮಹಾದಾನ ರಥಾಶ್ಚಯೇ ಏವ ಮಾದ್ಯೈಹಿ ಮಹಾರಾಜ ಜಾಯಂತೆ ಪ್ರೇತಯೋನಯಃ. ಇವರೆಲ್ಲರೂ ಕೂಡ ಪ್ರೇತತ್ವವನ್ನು ಹೊಂದುತ್ತಾರೆ ಅಂತ. ಅಂದರೆ ಪಂಚಯಜ್ಞಗಳನ್ನು ಹೇಳುವಾಗ ನಮಗೆ ಪ್ರಾಣಿ ಪಕ್ಷಿಗಳಿಗೆ ನಾವೇನಾದರೂ ಆಹಾರವನ್ನು ಕೊಡ್ತಾ ಇರಬೇಕು, ಅದಕ್ಕೆ ಭೂತಯಜ್ಞ ಅಂತ. ಮನೆಯಲ್ಲಿ ದೇವರ ಪೂಜೆ ಆದಮೇಲೆ, ಬಲಿದಾನ ಆದಮೇಲೆ ಏನಾದರೂ ಒಂದು ಹಾಕಬೇಕು ಪ್ರಾಣಿ ಪಕ್ಷಿಗಳಿಗೆ. ಮತ್ತು ಮನುಷ್ಯಯಜ್ಞ, ಅತಿಥಿ ಸತ್ಕಾರ ಆಗ್ತಾ ಇರಬೇಕು ಮನೆಯಲ್ಲಿ, ದೇವತೆಗಳ ದೇವರ ಪೂಜೆ ಆಗ್ತಾ ಇರಬೇಕು ಮನೆಯಲ್ಲಿ, ಪಿತೃಗಳಿಗೆ ತರ್ಪಣಾದಿಗಳನ್ನು ಕೊಡ್ತಾ ಇರಬೇಕು. ಇದೆಲ್ಲ ಯಜ್ಞಗಳನ್ನು ಬಿಡ್ತು ಅಂತಾದರೆ ಅಗ್ನಿಮುಖದಲ್ಲಿ ಆರಾಧನೆ ನಡೀತಾ ಇರಬೇಕು. ಇದು ಮಾಡದೇ ಇದ್ದರೆ ಪ್ರೇತತ್ವವನ್ನು ಹೊಂದುತ್ತಾರೆ. ಇಷ್ಟು ಪ್ರೇತ ರಾಜ ಅವನು ರಾಜನಿಗೆ ಕುರಿತು ಹೇಳಿದ. ಇನ್ನು ರಾಜ ಹೇಳ್ತಾನೆ, ಕಥಂ ಮುಕ್ತ ಭವಂತೀಹ ಪ್ರೇತತ್ವಾತ್ ಕೃಪಯಾಮಯ ಕೃಪಯಾವದ ಕಥಂ ಚಾಪಿ ಮಯ ಕಾರ್ಯಂ ಔರ್ಧ್ವದೈಹಿಕಮಾತ್ಮನಃ ವಿಧಿನಾ ತೇನ ತತ್ ಕಾರ್ಯಂ ಸರ್ವಮೇ ತದ್ವದಸ್ವಮೇ. ಇದರಿಂದ ಹೇಗೆ ಬಿಡುಗಡೆ ಹೊಂದುವುದಪ್ಪ, ಇದರಿಂದ ಹೇಗೆ ನಾವು ಪರಿಹಾರ ಏನು, ಪ್ರೇತತ್ವಾತ್ ಮುಕ್ತಃ ಕಥಂ ಭವಂತಿ, ಪ್ರೇತತ್ವದಿಂದ ಮುಕ್ತರಾಗುವುದು ಹೇಗೆ, ಔರ್ಧ್ವದೇಹಿಕಂ ಆತ್ಮನಃ ಕಥಂ ಮಯಾ ಕಾರ್ಯಂ, ನಿನ್ನ ಆತ್ಮದೇಹ ಔರ್ಧ್ವದೇಹಿಕ ಕಾರ್ಯವನ್ನು ನಾನು ಹೇಗೆ ಮಾಡಬೇಕು ಅಂತ ಹೇಳುವಂತ ರಾಜ ಆ ಪ್ರೇತರಾಜನಿಗೆ ಕೇಳಿದ. ಪ್ರೇತರಾಜ ಉವಾಚ, ಶೃಣು ರಾಜೇಂದ್ರ ಸಂಕ್ಷೇಪಾತ್ ವಿಧಿಂ ನಾರಾಯಣಾತ್ಮಕಂ ಸುವರ್ಣದ್ವಯಮಾಹೂಯ ಮೂರ್ತಿಂ ತತ್ರ ಪ್ರಕಲ್ಪಯೇತ್. ನಾರಾಯಣಸ್ಯ ದೇವಸ್ಯ ಸರ್ವಾಭರಣಭೂಷಿತಾಂ ಪೀತವಸ್ತ್ರಯುಗಚ್ಛನ್ನಾಂ ಚಂದನಾಗರುಚರ್ಚಿತಾಂ ಸ್ಥಾಪಿತಾಂ ವಿವಿಧೈಸ್ತೋಯೈಃ ಅಧಿವಾಸ್ಯ ಪ್ರಯತ್ನತಃ. ಭಗವಂತನನ್ನು ಸುವರ್ಣದ್ವಯಮಾಹೂಯ ಮೂರ್ತಿಂ ತತ್ರ ಪ್ರಕಲ್ಪಯೇತ್, ಎರಡು ಸುವರ್ಣವನ್ನು
ಚಿಂತನೆ ಮಾಡಿಕೊಂಡು ಅದರಲ್ಲಿ ನಾರಾಯಣನನ್ನ ಚಿಂತನೆ ಮಾಡಿ ಎಂತಹ ನಾರಾಯಣನನ್ನ ಸುವರ್ಣವನ್ನ ಅಂತಂದ್ರೆ ಪೀತವಸ್ತ್ರ ಯುಗಚ್ಛನ್ನ ಚಂದನ ಗರುಚ ಎಲ್ಲ ಅಲಂಕಾರಯುತವಾದ ಆ ಸುವರ್ಣವನ್ನ ಸುವರ್ಣದಲ್ಲಿರುವ ಭಗವಂತನನ್ನ ನಾರಾಯಣನನ್ನ ಚಿಂತನೆ ಮಾಡಿ ಪೂರ್ವೇಚ ಶ್ರೀಧರಂ ದೇವಂ ದಕ್ಷಿಣೇ ಮಧುಸೂದನಂ ಪಶ್ಚಿಮೇ ವಾಮನಂ ದೇವಂ ಉತ್ತರೇ ಚ ಗದಾಧರಂ ಮಧ್ಯೆ ಪಿತಾಮಹಂ ಪೂಜ್ಯ ತಥಾ ದೇವಂ ಮಹೇಶ್ವರಂ ತತಃ ಪ್ರದಕ್ಷಿಣೀಕೃತ್ಯ ಅಗ್ನೋ ಸಂತರ್ಪ್ಯ ದೇವತಾಃ. ಭಗ ಆ ನಾಲ್ಕು ದಿಕ್ಕುಗಳಲ್ಲಿ ಶ್ರೀಧರ, ಮಧುಸೂದನ, ವಾಮನ, ಅದಾದ ಮೇಲೆ ವಾಮನನನ್ನು ಇವರನ್ನು ಪೂಜೆ ಮಾಡಿ ಮಧ್ಯದಲ್ಲಿ ಪಿತಾಮಹನನ್ನು ಚತುರ್ಮುಖನನ್ನು ಅದಾದ ಮೇಲೆ ರುದ್ರನನ್ನು ಪೂಜೆ ಮಾಡಿ ಅವರಿಗೆ ಅಗ್ನಿಯಲ್ಲಿ ಸಂತರ್ಪಣೆಯನ್ನು ಕೊಟ್ಟು ಆಹುತಿಗಳನ್ನು ಕೊಟ್ಟು ಘೃತೇನ ದದ್ಧಾ ಕ್ಷೀರೇಣ ವಿಶ್ವೇ ದೇವಾಸ್ತಥಾ ನೃಪ ತತಃ ಸ್ನಾತೋ ವಿನೀತಾತ್ಮ ಜಪಮಾನಃ ಸಮಾಹಿತಃ ನಾರಾಯಣಾಗ್ರೇ ವಿಧಿವತ್ ಸ್ವಾಂ ಕ್ರಿಯಾ ಔರ್ಧ್ವದೈಹಿಕಂ. ಆ ಇದಕ್ಕೆಲ್ಲ ಅಭಿಷೇಕವನ್ನು ಮಾಡಿ ಅದಾದ ಮೇಲೆ ಆ ನಾರಾಯಣನನ್ನ ಎದುರುಗಡೆಯೇ, ಆ ಮೂರ್ತಿ ಸುವರ್ಣ ಮೂರ್ತಿಗಳ ಎದುರಿಗೇನೆ ಔರ್ಧ್ವದೈಹಿಕ ಕ್ರಿಯೆಯನ್ನು ಮಾಡಬೇಕು. ಆರಭೇತ ವಿನೀತಾತ್ಮ ಕ್ರೋಧ ಲೋಭ ವಿವರ್ಜಿತ. ಶ್ರಾದ್ದದಲ್ಲಿ ಮುಖ್ಯ ಬೇಕಾದದ್ದು ಯಾವುದು ಅಂತಂದರೆ ಕ್ರೋಧ ಮತ್ತು ಲೋಭ. ಇವುಗಳು ಲೋಭವನ್ನು ಕ್ರೋಧವನ್ನು ಬಿಡಬೇಕು ಅಂತ. ಅದು ಪರೀಕ್ಷೆಗಾಗಿಯೋ ಏನೋ, ನಾವು ಶ್ರಾದ್ದ ಮಾಡುವಾಗಲೇ ಕೆಲವೊಮ್ಮೆ ಕೋಪ ಬರುತ್ತೆ, ಅದನ್ನು ನಾವು ಆದಷ್ಟು ನಿಗ್ರಹ ಮಾಡಿಕೊಂಡು ಸಿಟ್ಟನ್ನು ಬಿಡಬೇಕು ಮತ್ತು ಲೋಭವನ್ನು ಬಿಡಬೇಕು. ಇಷ್ಟೇ ಸಾಕು ಕೊಡುವುದು ಅಂತ ಇಡಬಾರದು. ಮನಸ್ಸು ಬಂದರೆ ದಾನ ಮಾಡ್ತಾ ಇರಬೇಕು ಅಂತ, ಕ್ರೋಧವನ್ನು ಲೋಭವನ್ನು ಬಿಡಬೇಕು ಅಂತ. ಕ್ರಿಯಾಮ ಕ್ರೋಧ ಲೋಭ ವಿವರ್ಜಿತ ಕೃತ್ವಾ ಶ್ರಾದ್ದಾನಿ ಸರ್ವಾಣಿ ವೃಷಸ್ಯ ಉತ್ಸರ್ಜನಂ ತಥಾ ವೃಷೋತ್ಸರ್ಗವನ್ನು ಮಾಡಬೇಕು. ತ್ರಯೋದಶಾನಾಂ ವಿಪ್ರಾಣ ದದ್ಯಾ ಛತ್ರಾಣ್ಯುಪಾನಹೋ ದಾನಗಳನ್ನು ಮಾಡಬೇಕು. ಅಂಗುಲೀಯಕ ರತ್ನಾನಿ ಭಾಜನಾಸನ ಭೋಜನೈಹಿ ಉಂಗುರಗಳನ್ನು ರತ್ನಗಳನ್ನು ಶಕ್ತಿ ಇದ್ದಷ್ಟು ದಾನವನ್ನು ಮಾಡಬೇಕು. ಸಾನ್ನಾಶ್ಚ ಸೋದಕಾದೇಯ ಘಟಾ ಪ್ರೇತಹಿತಾಯ ವೈ ಅನ್ನದಾನವನ್ನು, ಉದಕ ದಾನವನ್ನು, ಘಟದ ಕುಂಭದಾನವನ್ನು ಪ್ರೇತದ ಹಿತಕ್ಕಾಗಿ ಎಲ್ಲ ದಾನಗಳನ್ನು ಮಾಡಬೇಕು ಅಂತ ವಿಧಿಯನ್ನು ಪ್ರೇತರಾಜ ರಾಜನಿಗೆ ಹೇಳ್ತಾ ಇದ್ದಾನೆ. ಶಯ್ಯಾದಾನ ಮತೋ ದತ್ವ ಘಟಂ ಪ್ರೇತಸ್ಯ ನಿರ್ಪಪೇತ್. ಘಟದಾನ ಮತ್ತು ಶಯ್ಯಾದಾನವನ್ನು, ಹಾಸಿಗೆ ದಾನವನ್ನು ಮಾಡಬೇಕು. ನಾರಾಯಣೇತಿ ಸ್ವನ್ನಾಮ ಸಂಪುಟಹಸ್ತಂ ಸಮುಚ್ಚ ಏನು ಹೇಳ್ತಾ ಇರಬೇಕು ಅಂದರೆ ನಾರಾಯಣ 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 ಅಂತ ದಾನಗಳನ್ನು ಮಾಡಬೇಕು. ಏವಂ ಕೃತ್ವಾಥ ವಿಧಿವತ್ ಸದಾ ಶುಭ ಫಲಂ ಲಭೇತ್. ಏವಂ ಸಂಜಲ್ಪತಸ್ತಸ್ಯ ಪ್ರೇತಸ್ಯ ವಿನತಾತ್ಮಜ. ಹೀಗೆ ಆ ಪ್ರೇತರಾಜ ಔರ್ಧ್ವದೈಹಿಕ ಕ್ರಿಯೆಯ ಬಗ್ಗೆ, ಹೇಗೆ ಪ್ರೇತತ್ವ ನಿವೃತ್ತಿಯಾಗುತ್ತೆ ಅನ್ನೋದರ ಬಗ್ಗೆ ಅವನಿಗೆ ಆ ರಾಜನಿಗೆ ಉಪದೇಶ ಮಾಡ್ತಾ ಇರುವಾಗಲೇನೆ ಆಗ ಆ ರಾಜನ ಸೇನಾ ಆಜಗಾಮ ಅನುಪದಂ ಹಸ್ತ್ಯಶ್ವರಥ ಸಂಕುಲ. ಆ ಸೇನೆ ಬಂತು ರಾಜನ ಅಂದರೆ ಮತ್ತೊಂದು ವರ ಪ್ರವೇಶ ಮಾಡಿಬಿಟ್ಟಿದ್ದ ರಾಜ. ಆಗ ಪ್ರೇತದ ದರ್ಶನ ಆಗಿತ್ತು. ಆ ಪ್ರೇತದೊಟ್ಟಿಗೆ ಮಾತಾಡ್ತಾ ಇರುವಾಗ ಅಲ್ಲಿಗೆ ಆ ಸೇನೆ ಮತ್ತೆ ಈ ರಾಜನನ್ನು ಹುಡುಕಿಕೊಂಡು ಬಂತು. ಆಗ ತಥೋ ಬಲೇ ಸಮಾಯಾತೆ ಪ್ರೇತಃ ಅದರ್ಶನತಾಂ ಯಯು. ಇಷ್ಟು ಹೇಳಿ ಪ್ರೇತ ರಾಜನಿಗೆ ಹೇಳಿ ಯಾವಾಗ ಸೇನೆ ಬಂತು ಅಲ್ಲಿಂದ ಅದೃಶ್ಯವಾಗಿಬಿಡ್ತು ಆ ಪ್ರೇತ. ತಸ್ಮಾದ್ ವನಾದ್ ವಿನಿಸೃತ್ಯ ರಾಜ ಅಪಿ ಸ್ವಪುರಂ ಯಯೋ. ರಾಜನು ಕೂಡ ಆ ವನದಿಂದ ತನ್ನ ಪುರಕ್ಕೆ ಹೋದ. ಸ್ವಪುರಂ ಸ ಸಮಾಸಾಧ್ಯ ಸರ್ವಂ ತತ್ ಪ್ರೇತ ಭಾಷಿತಂ ಚಕಾರ ವಿಧಿವಚ್ಚೈವ ಔರ್ಧ್ವದೇಹಾಧಿಕಂ ವಿಧಿಂ. ಆ ರಾಜನು ಕೂಡ ಆ ಪ್ರೇತತ್ವ ವಿನಿವೃತ್ತಿಗೆ ಔರ್ಧ್ವದೇಹಿಕ ಕ್ರಿಯೆಯನ್ನು ರಾಜ ತನ್ನ ಪಟ್ಟಣದಲ್ಲಿ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಇತಿ ಗಾರುಡೇ ಮಹಾಪುರಾಣೇ ಪ್ರೇತಕಲ್ಪೇ ಸಪ್ತದಶೋಧ್ಯಾಯ ಗರುಡ ಉವಾಚ ಅಥ ಅಷ್ಟಾದಶೋಧ್ಯಾಯ ಗರುಡ ಉವಾಚ ಸರ್ವೇಷಾಮನುಕಂಪಾರ್ಥಂ ಬ್ರೂಹಿ ಮೇ ಮಧುಸೂದನ ಪ್ರೇತತ್ವಾತ್ ಮುಚ್ಯತೆ ಯೇನ ದಾನೇನ ಸುಕೃತೇನ ವಾ. ಶ್ರೀಕೃಷ್ಣ ಉವಾಚ ಶೃಣು ದಾನಂ ಪ್ರವಕ್ಷ್ಯಾಮಿ ಸರ್ವಾಶುಭ ವಿನಾಶನಂ ಸಂತಪ್ತಹಾಟಕಮಯಂ ಘಟಕಂ ವಿಧಾಯ ಬ್ರಹ್ಮೇಶ ಕೇಶವಯುತಂ ಸಹಲೋಕಪಾಲೈಃ ಕ್ಷೀರಾಜ್ಯ ಪೂರ್ಣ ವಿವರಂ ಪ್ರಣಿಪತ್ಯ ಭಕ್ತ್ಯ ವಿಪ್ರಾಯ ದೇಹಿ ತವ ದಾನ ಶತೈಃ ಕಿಮನ್ಯೈಃ. ಪ್ರೇತತ್ವ ವಿನಿವೃತ್ತಿಗೆ ಏನು ದಾನ ಕೊಡಬೇಕು ಅಂತ ಗರುಡ ಕೇಳಿದಾಗ ಘಟದಾನವನ್ನು ಬ್ರಹ್ಮ ರುದ್ರ ವಿಷ್ಣುವಿನ ಚಿಂತನೆಯೊಟ್ಟಿಗೆ ದಾನವನ್ನು ಮಾಡಬೇಕು ಅಂತ ಕೃಷ್ಣ ಹೇಳ್ತಾನೆ. ಗರುಡ ಉವಾಚ
ಕಿಮೇ ತತ್ ಕಥಿತಂ ದೇವ ವಿಸ್ತರೇಣ ವದಸ್ವಮೇ ಭೂಮ್ಯಾಂ ಪ್ರಕ್ಷಿಪ್ಯತೆ ಕಸ್ಮಾತ್ ಪಂಚರತ್ನಂ ಕುತೋ ಕುತೋ ಮುಖೇ ಅಧಸ್ತಾದಃ ಸ್ತುತ ಅಧಸ್ತಾಸ್ತುತದರ್ಭಾಃ ಪಾದೌ ಭೂಮ್ಯಾಂ ವ್ಯವಸ್ಥಿತೌ ಕಿಮರ್ಥಂ ಮಂಡಲಂ ಭೂಮ್ಯಾಂ ಗೋಮಯೇನೋಪಲಿಪ್ಯತೆ ಕಿಮರ್ಥಂ ಸ್ಮರ್ಯತೆ ವಿಷ್ಣುಃ ವಿಷ್ಣುಸೂಕ್ತಂ ಚ ಪಠ್ಯತೆ ಕಿಮರ್ಥಂ ಪುತ್ರಪೌತ್ರಾಶ್ಚ ತಿಷ್ಠಂತಿ ತಸ್ಯ ಚಾಗ್ರತಃ ಕಿಮರ್ಥಂ ದೀಪದಾನಂ ಸ್ಯಾತ್ ಕಿಮರ್ಥಂ ವಿಷ್ಣುಪೂಜನಂ ಕಿಮರ್ಥಮಾತುರೇ ದಾನಂ ದದಾತಿ ದ್ವಿಜಪುಂಗವೇ ಬಂಧುಮಿತ್ರಾಣ್ಯಮಿತ್ರಾಣಿ ಕ್ಷಮಾಪಯತಿ ತತ್ಕಥಂ ತಿಲಾಲೋಹಂ ಸುವರ್ಣಂ ಚ ಕಾರ್ಪಾಸಂ ಲವಣಂ ತಥಾ ಸಪ್ತಧಾನ್ಯಂ ಕ್ಷಿತಿರ್ಗಾವಃ ದೀಯಂತೆ ಕೇನ ಹೇತುನಾ ಕಥಂ ಚ ಮ್ರಿಯತೆ ಜಂತುಃ ಮೃತೇ ತಸ್ಯ ಕುತೋ ಗತಿಃ ಅತಿವಾಹಂ ಶರೀರಂ ಚ ಕಥಂ ವಿಶ್ರಮತೆ ಸದಾ ಸರ್ವವೇತನ್ಮಯಾ ಪುಷ್ಟಃ ಬ್ರೂಹಿ ಲೋಕಹಿತಾಯ ವೈ. ಗರುಡ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾನೆ ಕೃಷ್ಣನ ಹತ್ರ, ವಿಸ್ತಾರವಾಗಿ ನನಗೆ ಹೇಳು ಏನು ಅಂತಂದರೆ, ಭೂಮ್ಯಾಂ ಪ್ರಕ್ಷಿಪ್ಯತೆ ಕಸ್ಮಾತ್, ಹೋದಂತಹ ವ್ಯಕ್ತಿಯನ್ನು ಆ ದೇಹವನ್ನು ಭೂಮಿಯ ಮೇಲೆ ಏಕೆ ಮಲಗಿಸ್ತಾರೆ, ಮತ್ತು ಪಂಚರತ್ನಂ ಕುತೋ ಮುಖೆ, ಮುಖದಲ್ಲಿ ಬಾಯಿ ಹತ್ರ ಪಂಚರತ್ನವನ್ನು ಯಾಕೆ ಇಡ್ತಾರೆ, ರತ್ನಗಳನ್ನು ಯಾಕೆ ಇಡ್ತಾರೆ. ಅಧಸ್ತಾದ ಆದೃತ ದರ್ಭಾ, ಮಲಗಿಸುವಾಗ ಕೆಳಗಡೆ ದರ್ಭವನ್ನು ಯಾಕೆ ಹಾಸ್ತಾರೆ. ಪಾದೌ ಭೂಮ್ಯಾಂ ವ್ಯವಸ್ಥಿತೌ ಕಿಮರ್ಥಂ ಮಂಡಲಂ ಭೂಮ್ಯಾಂ ಗೋಮಯೇನೋಪಲಿಪ್ಯತೆ, ಆ ದೇಹವನ್ನು ಇಡುವ ಮುಂಚೆ ಗೋಮಯದಿಂದ ಆ ಸ್ಥಳವನ್ನು ಮಂಡಲವನ್ನು ಮಾಡಬೇಕು, ಅದನ್ನು ಯಾಕೆ ಮಾಡ್ತಾರೆ. ಕಿಮರ್ಥಂ ಸ್ಮರ್ಯತೆ ವಿಷ್ಣು ವಿಷ್ಣು ಸೂಕ್ತಂ ಚ ಪಠ್ಯತೆ, ಯಾಕೆ ಆ ದೇಹವನ್ನು ಇಟ್ಟುಕೊಂಡಾಗ ಆ ದೇಹದ ಎದುರುಗಡೆ ವಿಷ್ಣು ಸ್ಮರಣೆಯನ್ನು ಯಾಕೆ ಮಾಡಬೇಕು, ವಿಷ್ಣು ಸೂಕ್ತವನ್ನು ಯಾಕೆ ಪಠನ ಮಾಡಬೇಕು. ಕಿಮರ್ಥಂ ಪುತ್ರಪೌತ್ರಾಶ್ಚ ತಿಷ್ಠಂತಿ ತಸ್ಯ ಜಾಗ್ರತಃ, ಯಾಕೆ ಆ ದೇಹದ ಎದುರುಗಡೆ ತನ್ನ ಮಕ್ಕಳು ಮೊಮ್ಮಕ್ಕಳು ಯಾಕೆ ಎದುರುಗಡೆ ಕೂಡ್ತಾರೆ. ಕಿಮರ್ಥಂ ದೀಪದಾನಂ ಸ್ಯಾತ್ ಕಿಮರ್ಥಂ ವಿಷ್ಣು ಪೂಜನಂ, ದೀಪದ ದಾನವನ್ನು ಯಾಕೆ ಕೊಡಬೇಕು, ವಿಷ್ಣು ಪೂಜೆಯನ್ನು ಯಾಕೆ ಮಾಡಬೇಕು. ಕಿಮರ್ಥಂ ಆತುರೇ ದಾನಂ ದದಾತಿ ದ್ವಿಜಪುಂಗವೇ, ಬ್ರಾಹ್ಮಣರಿಗೆ ಯಾಕೆ ದಾನವನ್ನು ಮಾಡ್ತಾರೆ, ಅಂದರೆ ಎರಡು ಸಾವು ಸನ್ನಿಹಿತವಾಗ್ತಾ ಇದೆ ಅಂತ ಅಂದಾಗ ದಾನ ಮಾಡ್ತಾರೆ, ಅದು ಯಾಕೆ ಮಾಡ್ತಾರೆ. ಬಂಧು ಮಿತ್ರಾಣಿ ಅಮಿತ್ರಾಣಿ ಕ್ಷಮಾಪಯತಿ ತತ್ಕಥಂ, ಹೋಗಿಬಿಟ್ಟ ಅಂತಂದರೆ ಆ ವ್ಯಕ್ತಿ ಆಗ ಬಂಧು ಮಿತ್ರರು ಎಲ್ಲ ಹೇಗೆ ಕ್ಷಮಿಸಿ ಬಿಡ್ತಾರೆ ಅವರನ್ನು, ಅವರಿಗೆ ತುಂಬ ಬೇಸರ ಆಗಿರುತ್ತಲ್ವಾ, ಅವರು ಹೇಗೆ ಕ್ಷಮಿಸ್ತಾರೆ. ತಿಲಾ ಲೋಹಂ ಸುವರ್ಣಂ ಚ ಕಾರ್ಪಾಸಂ ಲವಣಂ ತಥಾ ಸಪ್ತಧಾನ್ಯಂ ಕ್ಷಿತಿರ್ಗಾವಃ ದೀಯಂತೆ ಕೇನ ಹೇತುಃ, ಕೇನ ಹೇತುನ. ಎಳ್ಳನ್ನು ಲೋಹವನ್ನು ಅಂದರೆ ಕಬ್ಬಿಣವನ್ನು, ಸುವರ್ಣವನ್ನು ಬಂಗಾರವನ್ನು, ಹತ್ತಿಯನ್ನು ಅಥವಾ ಲವಣವನ್ನು, ಸಪ್ತಧಾನ್ಯವನ್ನು, ಭೂಮಿಯನ್ನು, ಗೋವನ್ನು, ಇದನ್ನೆಲ್ಲ ಯಾಕೆ ದಾನವಾಗಿ ಕೊಡ್ತಾರೆ. ಕಥಂಚ ಮ್ರಿಯತೆ ಜಂತು ಮೃತೇ ತಸ್ಯ ಕುತೋ ಗತಿ, ಹೇಗೆ ವ್ಯಕ್ತಿ ಸಾಯ್ತಾನೆ, ಇದ್ದ ಒಂದು 10 ಸೆಕೆಂಡಲ್ಲಿ ಆ ವ್ಯಕ್ತಿ ಇರೋದಿಲ್ಲ, ಆ ಜೀವ ಹೊರಟು ಹೋಗಿಬಿಡುತ್ತೆ. ಹೇಗೆ ತಸ್ಯ ಕುತೋ ಗತಿ, ಆ ವ್ಯಕ್ತಿಗೆ ಗತಿ ಹೇಗಾಗುತ್ತೆ. ಅತಿವಾಹಂ ಶರೀರಂ ಚ ಕಥಂ ವಿಶ್ರಮತೆ ತದಾ ಸರ್ವಮೇತನ್ಮಯ ಪೃಷ್ಟ ಬ್ರೂಹಿ ಲೋಕ ಹಿತಾಯ ವೈ. ಆದ್ದರಿಂದ ಅಂತಹ ಶರೀರ ಹೇಗೆ ಅದು ಸಂಸ್ಕಾರಗೊಳ್ಳುತ್ತೆ, ಅಂತಹ ಜೀವನ ಗತಿ ಏನು, ಇದೆಲ್ಲವನ್ನೂ ಕೂಡ ನನ್ನ ಮೇಲೆ ಕೃಪೆಯಿಂದ ಮತ್ತು ಲೋಕದ ಹಿತಕ್ಕಾಗಿ ಉಪದೇಶವನ್ನು ಮಾಡುವುದು ಅಂತ ಗರುಡ ಪ್ರಶ್ನೆಯನ್ನು ಮಾಡ್ತಾನೆ ಕೃಷ್ಣನಿಗೆ. ಇತಿ ಗಾರುಡೇ ಮಹಾಪುರಾಣೇ ಪ್ರೇತಕಲ್ಪೇ 18ನೇ ಅಧ್ಯಾಯಃ ಅಥ 21ನೇ ಅಧ್ಯಾಯಃ. ಶ್ರೀಕೃಷ್ಣ ಉವಾಚ ಸಾಧು ಪೃಷ್ಟಂ ತ್ವಯಾ ಭದ್ರ ಮಾನುಷಾಣಾಂ ಹಿತಾಯ ವೈ ಶೃಣುಷ್ವ ಅವಹಿತೋ ಭೂತ್ವಾ ಸರ್ವಮೇವೌರ್ಧ್ವದೈಹಿಕಂ ಸಮ್ಯಕ್ ವಿಭೇದರಹಿತಂ ಶ್ರುತಿಸ್ಮೃತಿಸಮುದ್ಧೃತಂ ಯನ್ನ ದೃಷ್ಟಂ ಸುರೈಸ್ಸೇಂದ್ರೈಃ ಯೋಗಿಭಿರ್ಯೋಗಚಿಂತಕೈಃ ಗುಹ್ಯಾತ್ ಗುಹ್ಯತರಂ ವತ್ಸ ನಾಖ್ಯಾತಂ ಕಸ್ಯಚಿತ್ ಕ್ವಚಿತ್ ಭಕ್ತಸ್ತ್ವಂ ಹಿ ಮಹಾಭಾಗ ತೇನ ತೇ ಕಥಯಾಮ್ಯಹಂ. ಔರ್ಧ್ವದೈಹಿಕ ವಿಧಾನದ ಬಗ್ಗೆ ಮನುಷ್ಯರ ಹಿತಕ್ಕಾಗಿ ನಾನು ಕೃಷ್ಣ ನೋಡಿ, ಕೃಷ್ಣ ಹೇಳುವಾಗಲೂ ಕೂಡ ಗರುಡನಿಗೆ ಶ್ರುತಿ ಸ್ಮೃತಿ ಸಮುದ್ಧೃತಂ ಅಂತ ಹೇಳ್ತಾರೆ. ಕೃಷ್ಣ ಮಾತನಾಡುವಾಗಲೂ ಕೂಡ ಶ್ರುತಿಗಳಲ್ಲಿ ಸ್ಮೃತಿಗಳಲ್ಲಿ
ಅವನೇ ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ ಅಂತ ತಾನೇ ಶ್ರುತಿ ಸ್ಮೃತಿಗಳಿಂದ ಪ್ರತಿಪಾದ್ಯನಾಗಿದ್ದರೂ ಕೂಡ ಅದಕ್ಕೆ ವಿಹಿತವಾಗಿಯೇ ನಾನು ಮಾತಾಡ್ತೇನೆ ಅಂತ ಕೃಷ್ಣ ಹೇಳ್ತಾನೆ ಹೊರತು ನನ್ನ ಸ್ವಂತ ವಾಕ್ಯ ಅಂತಂದು ಕೃಷ್ಣ ಉದ್ಧಾರ ಮಾಡುವುದಿಲ್ಲ. ಶ್ರುತಿ ಸ್ಮೃತಿ ಸಮುದ್ರತಂ ಯನ್ನ ದೃಷ್ಟಂ ಸುರೈಹಿ ಸೇಂದ್ರೈಹಿ ಯೋಗಿಭೀಹಿ ಯೋಗ ಚಿಂತಕೈಹಿ. ಮತ್ತೆ ನಾನು ಹೇಳ್ತೇನಂತ ಮಾತ್ರ ನಂಬುವುದಲ್ಲ, ಕೃಷ್ಣ ಹೆಚ್ಚು ಮಹತ್ವ ಕೊಡುವುದು ಜ್ಞಾನಿಗಳಿಗೆ. ಜ್ಞಾನಿ ಪ್ರಿಯತಮೋತೋಮೆ ಅಂತ ಹೇಳುವಾಗ ಅಲ್ಲಿ ಮತ್ತೆ ಒತ್ತು ಕೊಡ್ತಾನೆ, ಇಂದ್ರ ಸಹಿತನಾದ ಯೋಗ ಚಿಂತಕೈಹಿ ಸಿದ್ಧಿಯನ್ನು ಮಾಡಿಕೊಂಡವರು ಜ್ಞಾನಿಗಳು ತತ್ವದರ್ಶಿಗಳು ಅಂಥವರಿಂದ ದೇವತೆಗಳಿಂದ ದೃಷ್ಟವಾಗಿರ್ತಕ್ಕಂತಹ ಇನ್ನೊಂದು ಅವರಿಗೂ ಕೂಡ ಸಿಗದೇ ಇರತಕ್ಕಂತಹ ಅಪರೂಪ ವಿಚಾರಗಳನ್ನು ನಾನಿಲ್ಲಿ ಹೇಳ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಒಂದು ಅವರು ಕಂಡುಕೊಂಡಂತಹ ಸತ್ಯ, ಇನ್ನೊಂದು ಅರ್ಥ ಅವರಿಂದಲೂ ಕೂಡ ಸಂಪೂರ್ಣವಾಗಿ ತಿಳಿಯದೇ ಇರತಕ್ಕಂಥ ವಿಚಾರಗಳನ್ನು ನಾನು ಹೇಳ್ತೀನಿ. ಎನ್ನ ದೃಷ್ಟಂ ಸುರೈಹಿ ಸೇಂದ್ರೈಹಿ, ಯಾವುದು ದೇವತೆಗಳಿಂದ ಇಂದ್ರನೇ ಸಹಿತನಾದಂತಹ ದೇವತೆಗಳಿಂದ ಕಂಡುಕೊಳ್ಳಿಕ್ಕಾಗದೇ ಇರತಕ್ಕಂಥ ಸತ್ಯ ಇದೆಯೋ ಅದು ನಾನು ನಿನಗೆ ಉಪದೇಶವನ್ನು ಮಾಡ್ತೇನೆ. ಗುಹ್ಯಾತು ಗುಹ್ಯತರಂ ವತ್ಸ ನ ಆಖ್ಯಾತಂ ಕಸ್ಯಚಿತ್ ಕ್ವಚಿತ್. ತುಂಬಾ ರಹಸ್ಯವಾದ ವಿಚಾರ ಇದು. ವತ್ಸ ಅಂತ ಗರುಡನಿಗೆ ಸಂಬೋಧನೆಯನ್ನು ಮಾಡ್ತಾನೆ. ವತ್ಸ ಅಂತಂದ್ರೆ ಮಗು ಅಂತ, ಅಂದ್ರೆ ಯಾರ ಮೇಲೆ ನಮಗೆ ತುಂಬಾ ಪ್ರೀತಿ ಇರುತ್ತೋ ಅವರನ್ನು ನಾವು ಮಗು ಮಗುವೆ ಅಂತಂದ್ರೆ ಕರೆಯೋ ಹಾಗೆ ವತ್ಸ ಅಂದ್ರೆ ಕೃಷ್ಣನಿಗೆ ಯಾರು ಇಷ್ಟ, ಯಾರು ಜಿಜ್ಞಾಸುಗಳು ಅವರನ್ನು ಕಂಡ್ರೆ ಕೃಷ್ಣನಿಗೆ ಇಷ್ಟ, ಯಾರು ತಿಳಿಯಬೇಕು ಅಂತ ಅಪೇಕ್ಷೆ ಪಡ್ತಾ ಇರ್ತಾರೋ ಗರುಡನಿಗೆ ಜಿಜ್ಞಾಸೆ ಬಂದಿದೆ, ಆದ್ರಿಂದ ಕೃಷ್ಣ ತುಂಬಾ ಪ್ರೀತಿಯಿಂದ ವತ್ಸ ಅಂತಂದೆ ಸಂಬೋಧನೆ ಮಾಡಿ ಮಾತನಾಡಿಸ್ತಾ ಇದ್ದಾನೆ. ಇದು ಯಾರಿಗೂ ಹಿಂದೆ ಹೇಳಿರಲಿಲ್ಲಲ್ಪ, ನೀನು ತ್ವಂ ಭಕ್ತ ಹಿ, ನೀನು ಭಕ್ತನಾಗಿದ್ದೀಯ ಆದ್ದರಿಂದ ನಿನಗೆ ನಾನು ಹೇಳ್ತೇನೆ ಅಂತ ಕೃಷ್ಣ ಗೀತೆಯಲ್ಲಿ ಹೇಳುವಾಗಲೂ ಕೂಡ ಅರ್ಜುನನಿಗೆ ಇದೇ ರೀತಿಯಾಗಿ ಸಂಬೋಧನೆಯನ್ನು ಮಾಡ್ತಾನೆ. ಇಲ್ಲಿಯೂ ಕೂಡ ಗರುಡನಿಗೆ ಹೇಳುವಾಗಲೂ ಕೂಡ ಹೀಗೆ ಹೇಳ್ತಾನೆ, ಅಪುತ್ರಸ್ಯ ಗತಿರ್ನಾಸ್ತಿ ಸ್ವರ್ಗೋ ನೈವ ಚ ನೈವ ಚ ಏನ ಕೇನಾಪ್ಯುಪಾಯೇನ ಕಾರ್ಯಂ ಜನ್ಮ ಸುತಸ್ಯ ಚ. ಪುತ್ರರಿಲ್ಲದವರಿಗೆ ಗತಿ ಇಲ್ಲ ಅಂತ ಇದೆ, ಸ್ವರ್ಗವೂ ಕೂಡ ಇಲ್ಲ ಅಂತ ಇದೆ. ಆದ್ದರಿಂದ ಏನಾದರೂ ಒಂದು ಸಾಧನೆ ಮಾಡಿಕೊಂಡು ಯಾವುದೋ ಒಂದು ಉಪಾಯದಿಂದ ಆಚರಣೆಗಳನ್ನು ಪ್ರಾಯಶ್ಚಿತ್ತಗಳಾಗಲಿ ಧರ್ಮಶಾಸ್ತ್ರ ಅನೇಕ ವಿಧಿಗಳನ್ನು ಹೇಳಿದೆ, ಅದನ್ನು ಮಾಡಿಕೊಂಡಾಗಲಿ ನಾವು ಸಂತಾನವನ್ನು ಪಡೆದು ತಾರಯೇತ ನರಕಾತ್ ಪುತ್ರ ಯದಿ ಮೋಕ್ಷೋನ ವಿದ್ಯತೆ ದಾಹ ಪುತ್ರೇಣ ಕರ್ತವ್ಯ ಹಿ ಅಗ್ನಿದಾತಾಚ ಪೌತ್ರಕಃ. ಇಲ್ಲಿ ಒಂದು ವಿಚಾರವನ್ನು ಹೇಳ್ತಾರೆ, ಮಗನೇ ದಹನವನ್ನು ಮಾಡಬೇಕು, ಅಗ್ನಿಯನ್ನು ಸ್ಪರ್ಶ ಮಾಡುವವನು ತಾರಯೇತ ನರಕಾತ್ ಪುತ್ರ, ಪುತ್ರ ನರಕದಿಂದ ತ್ರಿಪ್ಲವನ ತರಣಯೋ ಅಂತ ದಾಟಿಸ್ತಾನೆ, ಆದ್ದರಿಂದ ಪುತ್ರ ಅಂತ ಹೆಸರು. ಆದ್ದರಿಂದ ದಾಹ ಪುತ್ರೇಣ ಕರ್ತವ್ಯ, ಅಗ್ನಿಸ್ಪರ್ಶ ಅಂತ ಅನ್ನೋದು ಮಗ ಮಾಡಬೇಕು, ಅಗ್ನಿದಾತ ಚ ಪೌತ್ರಕಃ ಮೊಮ್ಮಗ ಅಗ್ನಿಯನ್ನು ಕೊಡಬೇಕು. ತಿಲೈಹಿ ದರ್ಭೈಶ್ಚ ಭೂಮ್ಯಾಂವೈ ಕುಟ್ಯಾಂ ತತ್ರ ಮೃತಿರ್ಭವೇತ್ ಪಂಚರತ್ನಾನಿ ವಕ್ರೇತು ತೇನ ಜೀವ ಪ್ರರೋಹತಿ. ಎಳ್ಳುಗಳಿಂದ ದರ್ಭೆಗಳಿಂದ ಕುಟ್ಯಾಂಚ ತತ್ರ ಮೃತಿರ್ಭವೇತ್, ಮನೆಯಲ್ಲಿ ಮರಣವಾಗಿತ್ತು ಅಂತಾದರೆ ಅಲ್ಲಿ ದರ್ಭೆಯನ್ನು ತಿಲವನ್ನು ಹಾಸಿ ಆ ದೇಹವನ್ನು ಅಲ್ಲಿ ಮಲಗಿಸಬೇಕು. ಇದರಿಂದ ಪಂಚರತ್ನಾನಿ ವಕ್ರೇತು, ಐದು ರತ್ನಗಳನ್ನು ಬಾಯಲ್ಲಿ ಇಟ್ಟಾಗ ಜೀವ ಅಲ್ಲಿಂದ ಜೀವ ಹೊರಡಲಿಕ್ಕೆ ಅನುಕೂಲ ಆಗುತ್ತೆ, ಅಂದರೆ ಜೀವ ಉತ್ಕ್ರಮಣ ಆಗಿರುತ್ತೆ, ಗತಿ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸುಲೇಪ್ಯ ಗೋಮಯೈರ್ ಭೂಮಿ ತಿಲಾನ್ ದರ್ಭಾಷ್ಟ ನಿಕ್ಷಿಪೇತ್ ತಸ್ಯಾಮೇವಾತುರೋ ಮುಕ್ತ ಸರ್ವಂ ದಹತಿ ದುಷ್ಕೃತಂ. ನಾವು ದೇಹವನ್ನು ಮಲಗಿಸುವ ಮುಂಚೆ ಅಲ್ಲಿ ಗೋಮಯದಿಂದ ಲೇಪನವನ್ನು ಮಾಡಿ ತಿಲವನ್ನು ದರ್ಭೆಯನ್ನು ಹಾಕುವುದರಿಂದ ಆ ತಸ್ಯಾಮೇವ ಆತುರ ಮುಕ್ತ ಆ ಜೀವ ಏನಿದೆ ಆ ಜೀವ ಸರ್ವಂ ದುಷ್ಕೃತಂ ದಹತಿ, ಮಾಡಿದಂತಹ ಆ ಜೀವನದಲ್ಲಿ ಆ ಜೀವ ಮಾಡಿದಂತಹ ಏನೇನು ದುಷ್ಕೃತ್ಯಗಳಿವೆಯೋ ಅದೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ದರ್ಭತೂಲಿ ನಯೇ ಸ್ವರ್ಗಂ ಆತುರಂತು ನ ಸಂಶಯ. ದರ್ಭದ ಮೇಲೆ ನಾವು ಮಲಗಿಸಿದಾಗ ಸ್ವರ್ಗಕ್ಕೆ ಹೋಗುವುದು ನಿಶ್ಚಯ, ನ ಸಂಶಯ ಅಂತ ಕೃಷ್ಣ ಹೇಳ್ತಾನೆ. ದರ್ಭ ಸ್ವರ್ಗಕ್ಕೆ ಹೋಗುವುದು ನಿಶ್ಚಯ. ತಿಲಾಂಸ್ತತ್ರ ಕ್ಷಿಪೇದ್ವಾಥ ದರ್ಭೇ ತೂಲಿಕ ಮಧ್ಯತಃ ಸರ್ವತ್ರ ವಸುಧಾಪೂತ ಯತ್ರ ಲೇಪೋನ ವಿದ್ಯತೆ. ಎಲ್ಲಿ ನಾವು ದರ್ಭೆಯನ್ನು ಗೋಮಯದಿಂದ ಲೇಪನ ಮಾಡಿದಾಗ ಭೂಮಿ ಅಂತನ್ನುವುದು ತುಂಬ ಪರಿಶುದ್ಧವಾಗುತ್ತೆ ಆ ಸ್ಥಳ.
ಯತ್ರ ಲೇಪ ಸ್ಥಿತಿಸ್ತತ್ರ ಪುನಃ ಲೇಪೇನ ಶುದ್ಧ್ಯತಿ ಯಾತು ದಾನ ಪಿಶಾಚಾಷ್ಟ ರಾಕ್ಷಸಾಃ ಕ್ರೂರಕರ್ಮಗಾಃ ಅಲಿಪ್ತೇಹಿ ಆತುರಂ ಮುಕ್ತಂ ವಿಶಂತ್ಯೇತೇವಿ ಯೋನಯಃ. ಎಲ್ಲಿ ನಾವು ಲೇಪನೆ ಮಾಡುವುದಿಲ್ಲವೋ ಅಥವಾ ದರ್ಭಗಳನ್ನು ಎಳ್ಳುವನ್ನು ಹಾಕಿರುವುದಿಲ್ಲವೋ ಅಲ್ಲಿ ರಾಕ್ಷಸರು, ಪಿಶಾಚಿಗಳು, ಯಾತುದಾನರು ಎಲ್ಲರೂ ಬಂದು ಆಕ್ರಮಣ ಮಾಡಿಬಿಡ್ತಾರೆ. ಆದ್ದರಿಂದ ದೇಹವನ್ನು ಇಡುವಕ್ಕಿಂತ ಮುಂಚೆ ಲೇಪನಗಳು, ದರ್ಭ ತಿಲವನ್ನು ಅಲ್ಲಿ ಹಾಸಿರಬೇಕು. ನಿತ್ಯ ಹೋಮಂ ತಥಾ ಶ್ರಾದ್ಧಂ ಪಾದಶೌಚಂ ವಿಜೇಯಥಾ ಮಂಡಲೇನ ವಿನಾ ಭೂಮ್ಯಾ ಕೃತಮಪಿ ಅಕೃತಂ ಭವೇತ್. ಬ್ರಾಹ್ಮಣನಾದವನಿಗೆ ಒಬ್ಬ ವ್ಯಕ್ತಿ ಶುದ್ಧವಾಗಿ ಕರ್ಮಗಳನ್ನು, ನಿತ್ಯ ಹೋಮ, ಶ್ರಾದ್ಧ, ಬ್ರಾಹ್ಮಣರು ಮನೆಗೆ ಬಂದಾಗ ನಾವು ಪಾದ ಪ್ರಕ್ಷಾಳನೆ ಮಾಡಿ ಪಾದ ಪೂಜೆಯನ್ನು ಮಾಡ್ತೇವೆ, ಇದನ್ನು ಮಂಡಲ ಮಾಡಿಯೇ ಮಾಡಬೇಕು ಅಂತ ಹೇಳ್ತಾರೆ. ಹೋಮ ಮಾಡುವಾಗ ಮೊದಲಿಗೆ ಗೋಮಯದಿಂದ ಮಂಡಲ ಮಾಡಿಕೊಂಡು ಅಲ್ಲಿ ಇಟ್ಟಿಗೆಗಳನ್ನು ಇಟ್ಟು ಅಲ್ಲಿ ಹೋಮ ಮಾಡಬೇಕು. ಶ್ರಾದ್ಧ ಮಾಡುವಾಗಲೂ ಗೋಮಯದಿಂದ ಮಾಡಬೇಕು. ಬ್ರಾಹ್ಮಣ ಬಂದಾಗ ಅವರಿಗೂ ಪಾದ ಪ್ರಕ್ಷಾಳನೆ ಮಂಡಲ ಮಾಡಿ ಮಾಡಬೇಕು. ಮಾಡದೇ ಇದ್ದರೆ ಅಕೃತಂ ಭವೇತ್ ಅಂತ ಹೇಳ್ತಾರೆ, ಅದು ಮಾಡದೇ ಇದ್ದಂತೆ ಆಗುತ್ತೆ. ಆದ್ದರಿಂದ ಮಂಡಲ ಅಂತ ಅನ್ನೋದು ಬಹಳ ಮುಖ್ಯ. ಆತುರೋ ಮುಚ್ಚತೆ ನೈವ ಮಂಡಲೇನ ವಿನಾ ಭುವಿ ಬ್ರಹ್ಮ ವಿಷ್ಣುಶ್ಚ ರುದ್ರಶ್ಚ ಶ್ರೀಹಿ ಹುತಾಶನಗೇವ ಚ ಮಂಡಲೇ ಚೋಪತಿಷ್ಠಂತಿ ತಸ್ಮಾತ್ ಕುರುವೀತ ಮಂಡಲಂ. ಮಂಡಲ ಮಾಡಿದಾಗ, ಆ ಗೋಮಯದಿಂದ ಮಂಡಲ ಮಾಡಿದಾಗ ಅಲ್ಲಿ ಬ್ರಹ್ಮ, ವಿಷ್ಣು, ರುದ್ರ, ಲಕ್ಷ್ಮೀ, ಅಗ್ನಿ ಇವರೆಲ್ಲರೂ ಕೂಡ ಮಂಡಲದಲ್ಲಿ ಬಂದು ಕುಳಿತುಕೊಳ್ತಾರಂತೆ. ಅನ್ಯಥೆಯ ಮ್ರಿಯತೆ ಯಸ್ತು ವೃದ್ಧೋ ಬಾಲೋ ಯುವೋಪಿ ವಾ ಯುವಾಪಿ ವಾ ಯೋನ್ಯಂತರಂ ನ ಗಚ್ಚೇತ್ ಸಕ್ರೀಡತೆ ವಾಯುನಾ ಸಹ. ಒಂದು ವೇಳೆ ಆಗದೇ ಇದ್ದರೆ, ಆ ಮತ್ತೊಂದು ಯೋನಿಯನ್ನು ಪ್ರವೇಶ ಮಾಡದೆ ವಾಯುವಿನಿಂದ ಅಲ್ಲೇ ಸಂಚಾರ ಮಾಡ್ತಾ ಇರ್ತದೆ ಆ ಜೀವ. ತಸ್ಯೇವಂ ವಾಯುಭೂತಸ್ಯ ನೋ ಶ್ರಾದ್ಧಂ ಮೋದಕ ಕ್ರಿಯಾ ಅಂತ ಇಲ್ಲಿ ಸ್ವಲ್ಪ ಕಠಿಣವಾಗಿಯೇ ವೇದವ್ಯಾಸರು ವಿಧಿಯನ್ನು ಕೊಡ್ತಾ ಇದ್ದಾರೆ. ಮಮ ಸ್ವೇದ ಸಮುತ್ಪನ್ನಾ ತಿಲಾ ತಾರ್ಕ್ಷ ಪವಿತ್ರಕಾಹ. ತಿಲವನ್ನು ಯಾಕೆ ಹಾಸಬೇಕು, ತಿಲವನ್ನು ಯಾಕೆ ಹಾಕಬೇಕು ಅಂದರೆ ನನ್ನ ಬೆವರಿನಿಂದ ಬಂದಂಥದ್ದು. ಗರುಡನಿಗೆ ಹೇಳ್ತಾನೆ, ಮಮ ಸ್ವೇದ ಸಮುತ್ಪನ್ನಾ ತಿಲಾ ತಾಕ್ಷ ಅತ್ಯಂತ ಪವಿತ್ರವಾದದ್ದು ಎಳ್ಳು. ಅಸುರ ದಾನವ ದೈತ್ಯ ವಿದ್ರವಂತಿ ತಿಲೈ ಸ್ಥಿತೈ. ಎಳ್ಳು ಇತ್ತು ಅಂತಾದರೆ ಅಸುರರು, ದಾನವರು, ದೈತ್ಯರು ಎಲ್ಲರೂ ಅಲ್ಲಿಂದ ಪಲಾಯನಗೊಂಡು ಬಿಡ್ತಾರೆ, ಓಡಿ ಹೋಗಿಬಿಡ್ತಾರೆ ಅಥವಾ ಬರುವುದೇ ಇಲ್ಲ. ಏಕ ಏವ ತಿಲೋ ದತ್ತೋ ಹೇಮದ್ರೋಣ ತಿಲೈ ಸಮಹ. ಒಂದು ತಿಲ ದಾನ ಮಾಡಿದರೂ ಕೂಡ ಹೇಮದ್ರೋಣ, ಒಂದು ಪರ್ವತದಷ್ಟು, ಬಂಗಾರದ ಪರ್ವತ ಮಾಡಿದಷ್ಟು ಪುಣ್ಯ ಇದೆ ಅಂತ. ತರ್ಪಣೇಚ ತಥಾ ಹೋಮೇ ದತ್ತೋ ಭವತಿ ಚ ಅಕ್ಷಯ. ತರ್ಪಣ ಕೊಡಬೇಕು ಎಳ್ಳಿನಿಂದ. ಎಳ್ಳು ದಾನ ಮಾಡಿದರೆ ಅಕ್ಷಯ ಫಲ ಇದೆ. ಆದ್ದರಿಂದ ತಿಲದಾನ ಬಹಳ ಶ್ರೇಷ್ಠವಾದದ್ದು. ದರ್ಭ ರೋಮ ಸಮುತ್ಪನ್ನಾ ತಿಲಾಹ ದ್ವೇ ಸ್ವೇದೇಶು ನಾಣ್ಯಥ ಪ್ರಯೋಗ ವಿಧಿನಾ ಬ್ರಹ್ಮ ವಿಶ್ವಂಬಾಪಿ ಉಪಜೀವನಾತ್. ಆದ್ದರಿಂದ ದರ್ಭೆಗಳು ಹುಟ್ಟಿದ್ದು ಭಗವಂತನ ರೋಮದಿಂದ ಹುಟ್ಟಿದೆ, ವರಾಹರೂಪಿಯ ರೋಮದಿಂದ ದರ್ಭೆಗಳು, ತಿಲ ಸ್ವೇದಗಳಿಂದ. ಆದ್ದರಿಂದ ಇದೆಲ್ಲವೂ ಕೂಡ ಈ ಪೈತೃಕ ಕರ್ಮಗಳಲ್ಲಿ ಬಹಳ ಅವಶ್ಯಕವಾದದ್ದು. ಸವ್ಯ ಯಜ್ಞೋಪವೀತೆ ಪ್ರಯೋಗ ವಿಧಿನ ಬ್ರಹ್ಮ ವಿಶ್ವಂಬಾಪ್ಯುಪಜೀವನಾತ್ ಸವ್ಯ ಯಜ್ಞೋಪವೀತೇನ ಬ್ರಹ್ಮಾದ್ಯಾಹ ತೃಪ್ತಿ ಮಾಪ್ನುಯು. ಸವ್ಯ ಯಜ್ಞೋಪವೀತದಿಂದ, ಸವ್ಯ ಅಪಸವ್ಯ ಅಂತ ನಾವು ಪೈತೃಕ ಕರ್ಮಗಳಲ್ಲಿ ಮಾಡ್ತೇವೆ, ಸವ್ಯ ಯಜ್ಞೋಪವೀತಿಯಿಂದ ನಾವು ಮಾಡಿದಂತಹ ಕರ್ಮಗಳಿಂದ ಬ್ರಹ್ಮಾದಿ ದೇವತೆಗಳು ತೃಪ್ತಿಯನ್ನು ಹೊಂದುತ್ತಾರೆ. ಅಪಸವ್ಯೇನ ತೃಪ್ಯಂತಿ ಪಿತರೋ ದೇವದೇವತಾ. ಪಿತೃದೇವತೆಗಳು ಅಪಸವ್ಯದಿಂದ ಮಾಡಿದಂತಹ ಕ್ರಿಯೆಗಳಿಂದ ತೃಪ್ತಿಯನ್ನು ಹೊಂದುತ್ತಾರೆ. ದರ್ಭಮೂಲೆ ಸ್ಥಿತೋ ಬ್ರಹ್ಮ ದರ್ಭ ಮಧ್ಯೇತು ಕೇಶವ ದರ್ಭಾಗ್ರೇ ಶಂಕರಂ ವಿದ್ಯಾತ್ ತ್ರಯೋ ದೇವಾ ಕುಶೇ ಸ್ಥಿತಾ. ಒಂದು ದರ್ಭದಲ್ಲಿ, ದರ್ಭದ ಮೂಲದಲ್ಲಿ ಚತುರ್ಮುಖ ಬ್ರಹ್ಮ ಇರ್ತಾನೆ, ದರ್ಭದ ಮಧ್ಯದಲ್ಲಿ ಕೇಶವನಿರ್ತಾನೆ ಸ್ವಯಂ ನಾರಾಯಣ, ದರ್ಭದ ಅಗ್ರಭಾಗದಲ್ಲಿ ರುದ್ರದೇವರಿರ್ತಾರೆ, ಮೂರೂ ದೇವತೆಗಳು ಕುಶದಲ್ಲಿ, ದರ್ಭದಲ್ಲಿ ಇರ್ತಾರೆ. ವಿಪ್ರ ಮಂತ್ರಾಃ ಕುಶ ವಕ್ನಿ ತುಳಸಿ ಚ ಖಗೇಶ್ವರ ನೈತೆ ನಿರ್ಮಾಲ್ಯತಾಂ ಯಾಂತಿ ಭೋಗ್ಯಮಾನಾಃ ಪುನಃ ಪುನಃ. ನಾವು ಎಷ್ಟು ಬಾರಿ ವಿನಿಯೋಗ ಮಾಡಿದರೂ ನಿರ್ಮಾಲ್ಯ ಆಗದೇ ಇರುವುದು ಯಾವುದು ಅಂತಂದರೆ ಬ್ರಾಹ್ಮಣರು. ಬ್ರಾಹ್ಮಣರು ಅವರು ನಿರ್ಮಾಲ್ಯರಾಗುವ ಅಂದರೆ ಅವರನ್ನು ಮತ್ತೆ ವಿನಿಯೋಗ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಆಗೋದಿಲ್ಲ, ಅವರು ಮತ್ತೆ ಮತ್ತೆ ನಾವು ಉಪಯೋಗ ಮಾಡಿಕೊಳ್ಳಬಹುದು ಆ ಬ್ರಾಹ್ಮಣರನ್ನು. ಮಂತ್ರಾಹ ವೇದ ಮಂತ್ರಗಳು, ಕುಶಾಹ ದರ್ಭೆಗಳು,
ವಹ್ನಿಹಿ ಅಗ್ನಿ ಮತ್ತು ತುಳಸಿ ಇವು ಈ ಪದಾರ್ಥಗಳು ಎಂದಿಗೂ ನಿರ್ಮಾಲ್ಯ ಅಂತ ಆಗೋದಿಲ್ಲ, ಮತ್ತೊಮ್ಮೆ ವಿನಿಯೋಗ ಮಾಡೋಕೆ ಆಗೋದಿಲ್ಲ ಅಂತ ಆಗೋದಿಲ್ಲ. ನ ಏತೇ ನಿರ್ಮಾಲ್ಯತಾಂ ಯಾತಿ ಯಾಂತಿ ಭೋಗ್ಯಮಾನಃ ಪುನಃ ಪುನಃ. ಮತ್ತೆ ಮತ್ತೆ ನಾವು ವಿನಿಯೋಗ ಮಾಡಿದರೂ ಕೂಡ ತುಳಸಿಯ ಬಗ್ಗೆ ಹೇಳುವಾಗ ತುಳಸಿಯನ್ನು ಸಿಗದೇ ಇದ್ದರೆ ಹಿಂದಿನ ತುಳಸಿಯನ್ನೇ ವಿನಿಯೋಗ ಮಾಡಬಹುದು ಅಂತ ಹೇಳ್ತಾರೆ. ಎಲ್ಲೂ ತುಳಸಿ ಸಿಗದೇ ಇದ್ದರೆ ತುಳಸಿಯ ಕಾಷ್ಠದಿಂದಲಾದರೂ ಮೃತ್ತಿಕೆಯಿಂದಾದರೂ ಕೊನೆಗೆ ತುಳಸಿ ಅಂತ ನಾಮೋಚ್ಚಾರಣೆಯಿಂದಾದರೂ ಪೂಜೆಯನ್ನು ಮಾಡಬೇಕು ಅಂತ, ದೇವರ ಪೂಜೆಗೆ ತುಳಸಿ ಅಷ್ಟು ಅನಿವಾರ್ಯ ಅಂತ ಹೇಳ್ತಾರೆ. ಕುಶಾಹ ಪಿಂಡೇಶು ನಿರ್ಮಾಲ್ಯ. ನಿರ್ಮಾಲ್ಯ ಆಗುವುದು ಯಾವಾಗ? ಕೆಲವೊಂದು ದರ್ಭೆಗಳು ನಿರ್ಮಾಲ್ಯ ಆಗುತ್ತೆ, ದರ್ಭೆಗಳು ಕೆಲವು ಸಂದರ್ಭದಲ್ಲಿ. ಕುಶಾಹ ಪಿಂಡೇಶು ನಿರ್ಮಾಲ್ಯ, ದರ್ಭೆಗಳು ಪಿಂಡದ ಮೇಲೆ ಹಾಸಿದಂತಹ ದರ್ಭೆಗಳು ನಿರ್ಮಾಲ್ಯ ಆಗಿಬಿಡುತ್ತೆ. ಬ್ರಾಹ್ಮಣ ಪ್ರೇತ ಭೋಜನೆ, ಪ್ರೇತ ಕಾರ್ಯದಲ್ಲಿ ಊಟ ಮಾಡಿದಾಗ ಬ್ರಾಹ್ಮಣರು ಅವರು ನಿರ್ಮಾಲ್ಯರಾಗ್ತಾರೆ, ಅವರನ್ನು ನಾವು ಬಿಡಬಹುದು. ಮಂತ್ರಾಹ ಶೂದ್ರೇಶು ಪತಿತಾಹ, ಶೂದ್ರರಲ್ಲಿ ನಾವು ವಿನಿಯೋಗ ಮಾಡಿದಾಗ ಮಂತ್ರಗಳನ್ನು, ಅದು ಮಂತ್ರಗಳು ವಿನಿಯೋಗಕ್ಕೆ ಬರೋದಿಲ್ಲ. ಚಿತಾಯಾಂಚ ಹುತಾಶನಃ, ಅಗ್ನಿ ಸಂಸ್ಕಾರ ದಹನ ಸಂಸ್ಕಾರ ಆಗುವಾಗ ಮಾಡಿದಂತಹ ಅಗ್ನಿ ಅದು ನಿರ್ಮಾಲ್ಯ ಆಗುತ್ತೆ ಅಂತ ಹೇಳ್ತಾರೆ. ತುಳಸಿ ಬ್ರಾಹ್ಮಣ ಗಾವಃ ವಿಷ್ಣು ಏಕಾದಶಿ ಖಗ ಪಂಚ ಪ್ರವಾಹಣಾನ್ಯೇವ ಭವಾಬ್ಧೌ ಮಜ್ಜತಾಂ ಸತಾಂ. ಅದ್ಭುತ ಶ್ಲೋಕ. ಸಂಸಾರ ಸಾಗರದಲ್ಲಿ ನಾವು ಈಜಾಡು ತುಂಬ ನೊಂದಾಗ ಹಡುಗಿನಂತಗೆ ನಮಗೆ ನಾವೇ ಯಾವುದು ಅಂತಂದರೆ ಐದು ಅಂತ ಹೇಳ್ತಾರೆ. ಯಾವುದು ಅಂತಂದರೆ ತುಳಸಿ ಮತ್ತು ಬ್ರಾಹ್ಮಣರು, ಗಾವ ಹಸುಗಳು, ವಿಷ್ಣು ಮತ್ತು ಏಕಾದಶಿ. ಇವು ಸಂಸಾರ ಸಾಗರದ ದಾಟುವುದಕ್ಕೆ ಹಡುಗಿನಂತೆ ಇರುವಂಥದ್ದು ಇವುಗಳು ಅಂತ. ವಿಷ್ಣುವಿನ ಆರಾಧನೆ, ಏಕಾದಶಿ ವ್ರತ, ಹಸುವಿನ ಆರಾಧನೆ, ಹಸುಗಳ ಚರಪ್ರತೀಕ ಆದ್ದರಿಂದ ಹಸುಗಳಿಗೆ ಆಹಾರವನ್ನು ಕೊಟ್ಟು ಅವುಗಳನ್ನು ಆರಾಧನೆ ಮಾಡುವುದು. ಬ್ರಾಹ್ಮಣರು ಅಂದರೆ ಯಾರು ಬ್ರಹ್ಮಜ್ಞಾನಿಗಳು ಅವರನ್ನು ನಾವು ಸರಿಯಾಗಿ ವಿನಿಯೋಗ ನೋಡಿಕೊಳ್ಳುವುದು, ಅವರಿಗೆ ನಾವು ವಿದ್ವತ್ ಪೋಷಣೆ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಅವರಿಗೆ ಆರಾಧನೆಯನ್ನು ಮಾಡುವುದು, ಮತ್ತು ತುಳಸಿ ಚೆನ್ನಾಗಿ ತುಳಸಿಯನ್ನು ಬೆಳೆಸಿ ಅದನ್ನು ದೇವರ ಪೂಜೆಗೆ ವಿನಿಯೋಗ ಮಾಡುವುದು. ಇವು ಸಂಸಾರದ ಸಾಗರ ದಾಟುವುದಕ್ಕೆ ನಮಗೆ ಹಡುಗಿನಂತೆ ಇರುವಂಥವುಗಳು ಐದು. ವಿಷ್ಣು ಏಕಾದಶಿ ಗಂಗಾ ತುಳಸಿ ವಿಪ್ರಧೇನವಃ ಅಸಾರೆ ದುರ್ಗ ಸಂಸಾರೆ ಷಟ್ಪದಿ ಮುಕ್ತಿದಾಯಿನಿ. ಆದ್ದರಿಂದ ನಮಗೆ ವಿಷ್ಣು ಎಲ್ಲ ಕಡೆಗೂ ವ್ಯಾಪ್ತನಾದಂತಹ ವಿಷ ಪ್ರವೇಶನೆ, ವ್ಯಾಪ್ತನಾದಂತಹ ಆಚಾರ್ಯ ಹೇಳುವಾಗ ಶಕಾರೋ ಬಲಂ ನಕಾರ ಪ್ರಾಣ ಆತ್ಮ ಅಂತ ಹೇಳ್ತಾರೆ. ಅಂತಹ ಅದ್ಭುತ ನಿರ್ವಚನಗಳನ್ನು ಕೂಡ ಆಚಾರ್ಯ ಮಧ್ವರು ಕೊಟ್ಟಿದ್ದರು. ಅದಕ್ಕೆ ಅಂತಹ ಅರ್ಥಪೂರ್ಣವಾದಂತಹ ವಿಷ್ಣು ಆ ಅನುಸಂಧಾನದೊಟ್ಟಿಗೆ ಆರಾಧನೆ ನಡೀಬೇಕು. ಏಕಾದಶಿಯ ಚಿಂತನೆ, ಗಂಗೆ, ತುಳಸಿ, ಇಲ್ಲಿ ಗಂಗೆಯನ್ನು ಸೇರಿಸಿದ್ದಾರೆ. ಗಂಗೆಯ ಸ್ನಾನ ಮಾಡುವುದು ಭಗವತ್ ಪಾದದಿಂದ ಬಂದಂಥದ್ದು. ವಿಪ್ರ ಧೇನವಃ ವೇದ ಪ್ರವಚನಾದ್ ವಿಪ್ರಹ ಅಂತ ಅಂದರೆ ನಿರಂತರ ಜೀವನದುದ್ದಕ್ಕೂ ವೇದಗಳನ್ನು ಪಾಠ ಪ್ರವಚನದಲ್ಲಿ ಇರುವಂತಹ ಬ್ರಾಹ್ಮಣ ಧೇನುಗಳು ಇಂಥವರ ಸೇವೆಯನ್ನು ನಾವು ಅವಶ್ಯವಾಗಿ ಮಾಡಲೇಬೇಕು ಅಂತ. ತಿಲಾಹ ಪವಿತ್ರ ಮತುಲಂ ದರ್ಭಾಶ್ಚಾಪಿ ತುಳಸ್ಯಪಿ ನಿವಾರಯಂತಿ ಚೈತಾನಿ ದುರ್ಗತಿಂ ಪ್ರಾಪ್ನಂ ಆತುರಂ. ಎಳ್ಳುಗಳು, ದರ್ಭೆ, ತುಳಸಿ ಇವೆಲ್ಲವೂ ಕೂಡ ಆತುರ ಅಂತಂದರೆ ಯಾರು ದೇಹವನ್ನು ಬಿಟ್ಟಿದ್ದಾನೋ ಜೀವ ಅಂತಹ ಜೀವನಿಗೆ ಒಳ್ಳೆಯ ಸದ್ಗತಿಯನ್ನು ಕೊಡುತ್ತೆ ಇವುಗಳು, ಅವನ ದುರ್ಗತಿಯನ್ನೆಲ್ಲ ಪರಿಹಾರ ಮಾಡುತ್ತೆ, ಇಲ್ಲದಂತೆ ಮಾಡುತ್ತೆ. ಹಸ್ತಾಭ್ಯಾಂಚ ಧೃತೈ ದರ್ಭೈ ತೋಯೇನ ಪ್ರೋಕ್ಷಯೇತ್ ಭುವಂ ಮೃತ್ಯುಕಾಲೇ ಕ್ಷಿಪೇತ್ ದರ್ಭಾನ್ ಕಾರಯೇದ್ ಆತುರಸ್ಯ ಚ. ಮೃತ್ಯುಕಾಲ ಸನ್ನಿಹಿತವಾದಾಗ ದರ್ಭೆಯಿಂದ ಭೂಮಿಯನ್ನು ಪ್ರೋಕ್ಷಣೆ ಮಾಡಬೇಕು. ದರ್ಭೇಷು ಕ್ಷಿಪ್ಯತೆ ಯೋಸೌ ದರ್ಭೈಸ್ತು ಪರಿವೇಷ್ಟಿತ ವಿಷ್ಣುಲೋಕಂ ಸವೈಯಾತಿ ಮಂತ್ರಹೀನೋಪಿ ಮಾನವ. ಮಂತ್ರಗಳನ್ನು ಅವನು ಮಂತ್ರಹೀನನಾಗಿದ್ದರೂ ಕೂಡ ಆ ವ್ಯಕ್ತಿ ದರ್ಭಾಸನದಲ್ಲಿ ಅವನನ್ನು ಆ ದೇಹವನ್ನು ಇಟ್ಟಾಗ ಅವನು ಸದ್ಗತಿಯನ್ನು ವಿಷ್ಣು ಲೋಕವನ್ನು ಹೊಂತಾನೆ. ದರ್ಭಕೂಲಿ ಗತಃ ಪ್ರಾಣಿ ಸಂಸ್ಥಿತೋ ಭೂಮಿ ಪೃಷ್ಠತಃ ಪ್ರಾಯಶ್ಚಿತ್ತ ವಿಶುದ್ಧೋಸೌ ಸಂಸಾರೇ ಸಾರಸಾಗರೆ ಗೋಮಯೇನ ಉಪಲಿಪ್ತೇ ಚ ದರ್ಭಸ್ಯಾ ಸ್ತರಣೇ ಸ್ಥಿತೆ ತತ್ರ ದತ್ತೇನ ದಾನೇನ ಸರ್ವಂ ಪಾಪಂ ವ್ಯಪೋಹತಿ.
ಲವಣಂ ಸದೃಶಂ ದಿವ್ಯಂ ಸರ್ವಕಾಮ ಪ್ರದಂ ನೃಣಾಂ ಯಸ್ಮಾದ್ ಅನ್ನರಸ ಸರ್ವೇ ನೋತ್ಕಟ ಲವಣಂ ವಿನ. ಲವಣದಾನವನ್ನು ಮಾಡಬೇಕು. ಯಾಕೆ ಅಂದರೆ ಅನ್ನರಸ, ನಾವು ಪದಾರ್ಥವನ್ನು ಸೇವನೆ ಮಾಡಬೇಕು, ರುಚಿ ಆಗಬೇಕು ಅಂದರೆ ಉಪ್ಪು ಬೇಕೇ ಬೇಕು. ಆದ್ದರಿಂದ ಲವಣವಿಲ್ಲದೇ ಇದ್ದರೆ ಯಾವ ರಸವೂ ನಮಗೆ ರುಚಿ ಬರುವುದಿಲ್ಲ. ಆದ್ದರಿಂದ ಲವಣದಾನವನ್ನು ಮಾಡಬೇಕು. ಪಿತೃಣಾಂಚ ಪ್ರಿಯಂ ಭಾವ್ಯಂ ತಸ್ಮಾತ್ ಸರ್ವಪ್ರದಂ ಭವೇತ್ ವಿಷ್ಣುದೇಹ ಸಮುತ್ಪನ್ನ ಯಥೋಯಂ ಲವಣೋ ರಸ. ಲವಣವೂ ಕೂಡ, ಲವಣರಸ ಅದು ವಿಷ್ಣುದೇಹದಿಂದ ಉತ್ಪನ್ನವಾಗಿದೆ. ಆದ್ದರಿಂದ ಇದು ಎಲ್ಲ ಸರ್ವಪ್ರದವನ್ನು ಕೊಡುವಂತಹ ಲವಣದಾನವನ್ನು ಮಾಡಬೇಕು. ಏತತ್ ಸಲವಣಂ ದಾನಂ ತೇನ ಶಂಸಂತಿ ಯೋಗಿನಃ. ಆದ್ದರಿಂದಲೇ ಲವಣದಾನವನ್ನು ಯೋಗಿನಃ, ಯೋಗಿಗಳು ಅಂತಂದರೆ ಇದುರಿ ಯೋಗಿ ಭಗವತ್ ಸಂಬಂಧಿಗಳು ಅಂತರ್ಥ. ನಿರಂತರ ದೇವರ ಜೊತೆಗೆ ಸಂಪರ್ಕವನ್ನು ಹೊಂದಿದವರು, ಅಂಥವರೂ ಕೂಡ ಶಂಸಂತಿ ಸ್ತುತಿ ಮಾಡ್ತಾರಂತೆ, ಹೊಗಳ್ತಾರಂತೆ ಲವಣದಾನವನ್ನು ಕುರಿತು. ಬ್ರಾಹ್ಮಣ ಕ್ಷತ್ರಿಯೋ ವೈಶ್ಯ ಸ್ತ್ರೀಣಾಂ ಶೂದ್ರಜನಸ್ಯ ಚ ಆತುರಸ್ಯ ಯದಾ ಪ್ರಾಣಾನ್ ನಯಂತಿ ವಸುಧಾ ತಳೆ ಲವಣಂ ತು ತದಾ ದೇಯಂ ದ್ವಾರಸ್ಯೋದ್ಘಾಟನಂ ದಿವಃ. ಆತುರಸ್ಯ ಪ್ರಾಣಾನ್ ನಯತಿ ವಸುಧಾ ತಳೆ, ಆ ವ್ಯಕ್ತಿಯ ದೇಹದಿಂದ ಜೀವ ಹೊರಡ್ತಾ ಇದೆ ಅಥವಾ ಹೊರಟಿದೆ ಅಂತಂದಾಗ, ಆಗ ಲವಣದಾನವನ್ನು ಮಾಡಿದರೆ ದ್ವಾರಸ್ಯ ಉದ್ಘಾಟನಂ ದಿವಃ, ಸ್ವರ್ಗದ ಬಾಗಿಲು ತೆರೆಯುತ್ತೆ ಅಂತ ಈ ಗರುಡ ಪುರಾಣದ 19ನೆಯ ಅಧ್ಯಾಯದ ಕೊನೆಗೆ ಈ ವಿಷಯದ ಪ್ರಸ್ತಾಪವನ್ನು ಮಾಡಿ ಮುಕ್ತಾಯಗೊಳಿಸುತ್ತೇನೆ. ಇತಿ ಗಾರುಡೇ ಮಹಾಪುರಾಣೇ ಪ್ರೇತಕಲ್ಪೇ ಏಕೋನವಿಂಶೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯರು ಇದ್ದಾಗ ಅವರ ಮುಂದೆ ಒಂದು ದಿನ ಕೂಡ ಅನುವಾದ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ. ಪಾಠ ಕೇಳಿತ್ತು, ಅನುವಾದ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ. ಇದರಿಂದ ಅವರ ಪುರಾಣಗಳು ಶಾಸ್ತ್ರಗಳು ಅಂತಂದರೆ ಸ್ವಲ್ಪ ತಪ್ಪಾದರೂ ಕೂಡ ಆಚಾರ್ಯ ಕ್ಷಮಿಸ್ತಾ ಇರಲಿಲ್ಲ. ಪುರಾಣ ಪ್ರವಚನ ಅಂತಂದರೆ ಅದು ತುಂಬ ಜಾಗರೂಕತೆ ಬೇಕು. ಆಚಾರ ಪದೇ ಪದೇ ಪಾಠದಲ್ಲಿ ಹೇಳೋರು, ಪೌರೋಹಿತ್ಯ ಆಚರಣೆ, ಪುರಾಣಗಳ ಪ್ರವಚನ, ಸುಲಭವಾಗಿ ನರಕಕ್ಕೆ ಹೋಗಲಿಕ್ಕೆ ದಾರಿ. ಆದ್ದರಿಂದ ಅಷ್ಟು ಜಾಗ್ರತೆಯಾಗಿ ಪೌರೋಹಿತ್ಯ ಆಚರಣೆ ಮಾಡಬೇಕು, ಅಷ್ಟು ಜಾಗ್ರತೆಯಾಗಿ ಪುರಾಣ ಪ್ರವಚನವನ್ನು ಮಾಡಬೇಕು ಅಂತ ಆಚಾರ ಒಂದೊಂದು ಅಕ್ಷರವನ್ನು ನಿರ್ವಚನಗಳನ್ನು ಹೇಳ್ತಾ ಹೋಗ್ತಾ ಇದ್ದರು. ಎಷ್ಟು ತಪ್ಪಿದೆಯೋ ನನಗೆ ಕಲ್ಪನೆ ಇಲ್ಲ. ಅದರಿಂದ ಆಚಾರ್ಯರ ಅದು ಆಚಾರ್ಯರೆಲ್ಲ ಕ್ಷಮಿಸಿ ಆಚಾರ್ಯರ ಅಂತರ್ಗತನಾದ ಮಧ್ವಪತಿ ಗೋಪಾಲಕೃಷ್ಣ ಅನುಗ್ರಹವನ್ನು ಮಾಡಿ ಎಲ್ಲ ಅಪರಾಧಗಳನ್ನು ಕ್ಷಮಿಸಿ ಆಚಾರ್ಯರಿಗೆ ಒಳ್ಳೆಯ ಸದ್ಗತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಕೃಷ್ಣ